ಕರ್ನಾಟಕ ಇತಿಹಾಸ ಅಕಾಡೆಮಿ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ ಕರ್ನಾಟಕ ಇತಿಹಾಸದ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವ ಕೊಡುಗೆ ನೀಡಿದ ಇತಿಹಾಸಕಾರರನ್ನು ಕುರಿತಾದ ಸರಣಿ ಕಾರ್ಯಕ್ರಮ ಐವತ್ತೇಳನೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತ ಇಂದಿನ ವಿಷಯ ಕರ್ನಾಟಕ ಇತಿಹಾಸ ಮತ್ತು ಸಾಂಸ್ಕೃತಿಯ ಆಚಾರ್ಯ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಇವರನ್ನ ಕುರಿತಾಗಿ ಉಪನ್ಯಾಸವನ್ನ ನಡೆಸಿಕೊಡುವಂತವರು ಡಾಕ್ಟರ್ ಎಚ್ ಎಸ್ ರಾವ್ ಖ್ಯಾತ ಇತಿಹಾಸ ತಜ್ಞರು ಸರ್ ಮೊದಲಿಗೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಡಾಕ್ಟರ್ ಎಚ್ ಎಸ್ ರಾವ್ ಅವರನ್ನ ಕುರಿತಾದ ಒಂದು ಕಿರುಪರಿಚಯವನ್ನ ನಾನಿಲ್ಲಿ ನಿಮ್ಗೆ ಮಾಡಿಕೊಡ್ತಾ ಇದ್ದೀನಿ ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್ ಸಮಕಾಲೀನ ಶಾಸನ ವಿದ್ವಾಂಸರಲ್ಲಿ ಪ್ರಸಿದ್ಧರಾದ ಪ್ರಸಿದ್ಧರಾದವರು ಬಹುಮುಖ ವ್ಯಕ್ತಿತ್ವವನ್ನ ಮತ್ತು ನಾಡಿನ ಪ್ರಸಿದ್ಧ ಇತಿಹಾಸಕಾರರಾಗಿ ಶಾಸನ ತಜ್ಞರಾಗಿ ಅನುವಾದಿಕರಾಗಿ ನಾಡು ನುಡಿಯ ಚಿಂತಕರಾಗಿ ಸಾಹಿತಿಗಳಾಗಿ ಜನಪ್ರಿಯರಾಗಿದ್ದಾರೆ ಇವರನ್ನು ಪರಿಚಯಿಸುವುದೇ ನಮಗೊಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಶ್ರೀಯುತರು ನವೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತಾರರಂದು ನೆಲಮಂಗಲ ತಾಲೂಕು ಹುಲ್ಲೇಗೌಡನಹಳ್ಳಿಯಲ್ಲಿ ಜನಿಸಿದ ಶ್ರೀಯುದ್ಧರು ಮೂಲತಃ ವೃತ್ತಿಯಲ್ಲಿ ಎಲೆಕ್ಟ್ರಿನಿ ಎಲೆಕ್ಟ್ರಿ ಎಲೆಕ್ಟ್ರಿಕಲ್ ಎಂಜಿನಿಯರ್ ಹಾಗೆ ಕೆಪಿಟಿಸಿಎಲ್ನಲ್ಲಿ ಕಾರ್ಯವನ್ನ ನಿರ್ವಹಿಸಿದಂತವರು ಸುಮಾರು ಮೂರು ದಶಕಗಳ ಕಾಲ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಆದರೆ ಪ್ರವೃತ್ತಿಯಲ್ಲಿ ತಮ್ಮ ಬದುಕಿನ ಉದ್ದ ಅಗಲಕ್ಕೂ ಕೂಡ ಕನ್ನಡ ಕಾಯಕವನ್ನ ಮಾಡುತ್ತಾ ಬರುತ್ತಿರುವುದು ಬಹಳ ದೊಡ್ಡ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್ ಅವರು ಒಂದು ಅಹ್ ಒಂದು ಶೈಕ್ಷಣಿಕ ಪರಿಚಯವನ್ನ ಮಾಡಿಕೊಡೋದಾದ್ರೆ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಮುಗಿಸಿದ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಎಂಎ ಪದವಿಯನ್ನ ಎರಡು ಚಿನ್ನದ ಪದಕಗಳೊಂದಿಗೆ ಪಡೆದುಕೊಂಡ್ರು ನಂತರ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶಾಸನಗಳ ಹಿನ್ನೆಲೆಯಲ್ಲಿ ಕಲ್ಯಾಣ ಚಾಲುಕ್ಯ ದೇವಾಲಯಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ಅದೇ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿ ಪಿ ಎಚ್ ಡಿಯನ್ನ ಪಡೆದರು ಇವರ ಮಾರ್ಗದರ್ಶಕರಾಗಿದ್ದಂಥವರು ಪ್ರಸಿದ್ಧ ಶಾಸನ ತಜ್ಞರಾದ ಬಾರ ಗೋಪಾಲ್ ರಾವ್ ಅವರು ಇದೊಂದು ಹೆಮ್ಮೆಯ ವಿಷಯ ಅನ್ನೇ ಅಂತಾನೆ ಹೇಳ್ಬೋದು ನಂತರ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಪ್ರಸಿದ್ಧ ಇತಿಹಾಸಕಾರರಾದ ಸೂರ್ಯನಾಥ್ ಕಾಮತ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಎರಡೂವರೆ ದಶಕಗಳ ಕಾಲ ಅದರ ಹೇಳಿಕೆಗಾಗಿ ಶ್ರಮಿಸಿದರು ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಶಾಸನ ಶಾಸ್ತ್ರಿ ತರಗತಿಯಲ್ಲಿ ಬೋಧಕರಾಗಿಯೂ ಅನೇಕ ವರ್ಷಗಳ ಕಾಲ ಗೌರವ ಸೇವೆ ಸಲ್ಲಿಸಿದರು ಆರಂಭದಲ್ಲಿ ಸಾಹಿತ್ಯ ಕೃಷಿ ನಡೆಸಿದ ರಾಯರು ಜೇನು ನಂಜು ಗತಿ ಭಿನ್ನ ಎಂಬ ಕಾದಂಬರಿಗಳನ್ನು ಗುಲ್ಲುಟ್ಟಿ ಮತ್ತು ಮಾನುಟ್ಟಿ ಎಂಬ ನಾಟಕಗಳನ್ನು ಕೂಡ ಮಕ್ಕಳಿಗಾಗಿ ರಚಿಸಿದಂಥವು ನಾಡಿನ ಪ್ರಸಿದ್ಧ ಇತಿಹಾಸಕಾರರೆಂದೇ ಗುರುತಿಸಲ್ಪಡುವ ರಾಯರು ಅವರ ಪ್ರಮುಖ ಕೃತಿಗಳೆಂದರೆ ನಮ್ಮ ನಾಡು ನಮ್ಮ ನಾಡು ಕರ್ನಾಟಕ ಬಾದಾಮಿ ಐಬೊಳೆ ಪಟ್ಟದ ಕಲ್ಲು ಕರ್ನಾಟಕ ಏಕೀಕರಣ ಇತಿಹಾಸ ಇತಿಹಾಸ ಅಧ್ಯಯನ ಅಂದು ಇಂದು ಮತ್ತು ನಮ್ಮದಿದು ಇತಿಹಾಸ ಹಾಗೆ ಚಮಾಳ್ವರು ಶಾಸನ ಸಂಕಲನ ನವ ಕರ್ನಾಟಕ ಶಾಸನ ಅಧ್ಯಯನ ಕೆಲ ಹೆಜ್ಜೆ ಗುರುತುಗಳು ಮೊದಲಾದ ಸ್ವತಂತ್ರ ಕೃತಿಗಳಲ್ಲದೆ ಭಾರತೀಯ ಬಹುಮುಖ ಸಂಸ್ಕೃತಿ ಆಧುನಿಕ ಭಾರತದ ಇತಿಹಾಸ ಕರ್ನಾಟಕ ಇತಿಹಾಸದ ಆಖರಗಳು ಮುಂತಾದ ಸುಪ್ರಸಿದ್ಧ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ತಮಿಳುನಾಡಿನ ಶಾಸನಗಳು ಕರ್ನಾಟಕದ ಏಕೀಕರಣಕ್ಕೆ ದುಡಿದ ಮಹನೀಯರು ಸುವರ್ಣ ಕರ್ನಾಟಕ ಶಿಲ್ಪಕಲಾ ಆ ಮೂಲ ಎಂಟು ಸಂಪುಟಗಳನ್ನ ತಂದಿದ್ದಾರೆ ಅದೇ ರೀತಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಇಪ್ಪತ್ತೈದು ಪುಸ್ತಕಗಳನ್ನ ಸಂಪಾದಿಸಿ ಕೊಟ್ಟಿದ್ದಾರೆ ಇದಲ್ಲದೆ ನೂರ ಐವತ್ತಕ್ಕೂ ಹೆಚ್ಚು ಲೇಖನಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಪ್ರಕಟಿಸಿದ್ದಾರೆ ಅನೇಕ ರೇಡಿಯೋ ಭಾಷಣಗಳನ್ನ ಮತ್ತೆ ದೂರದರ್ಶನದ ಕಾರ್ಯಕ್ರಮಗಳನ್ನ ಕೂಡ ನೀಡಿದ್ದಾರೆ ಎರಡ್ ಸಾವಿರದ ಒಂದರಲ್ಲಿ ಎರಡನೇ ನೆಲಮಂಗಲ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯ ವಾರ್ಷಿಕ ಸಮ್ಮೇಳನದ ಅಧ್ಯಕ್ಷತೆಯನ್ನ ಕೂಡ ಸರ್ವಾಧ್ಯಕ್ಷತೆಯ ಗೌರವಗಳಲ್ಲದೆ ಬಾಲ ಗೋಪಾಲ್ ರಾವ್ ರವರ ದತ್ತಿ ನಿಧಿ ಪ್ರಶಸ್ತಿ ಶಾಂಬಾ ಜೋಶಿ ಪ್ರಶಸ್ತಿಗಳ ಗೌರವಕ್ಕೂ ಕೂಡ ಶ್ರೇಯುತರು ಪಾತ್ರರಾಗಿದ್ದಾರೆ ಎಚ್ ರಾಯರು ಈಗ ನಮ್ಮನ್ನ ನಿಮ್ಮನ್ನ ಕುರಿತು ಕರ್ನಾಟಕ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯ ಆಚಾರ್ಯ ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿಗಳನ್ನ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ ಮತ್ತೊಮ್ಮೆ ಸರ್ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಅಹ್ ತಾವು ದಯಮಾಡಿ ಉಪನ್ಯಾಸವನ್ನ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳಿ ಒಂದ್ ಸ್ವಲ್ಪ ಅಡಚಣೆ ಆಗಿದೆ ಅವ್ರ ನೆಟ್ವರ್ಕ್ ಸಮಸ್ಯೆ ಆಗಿದೆ ಒಂದು ಎರಡು ನಿಮಿಷ ಮತ್ತೆ ಜಾಯಿನ್ ಆಗ್ತಾರೆ ಸರ್ ತಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಈ ಉಪನ್ಯಾಸವನ್ನ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ ಇನ್ನೊಂದು ಒಂದು ನಿಮಿಷದಲ್ಲಿ ಜಾಯಿನ್ ಆಗ್ತಾರೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತೆ ಲ್ಯಾಪ್ಟಾಪ್ ಅಲ್ಲಿ ದಯವಿಟ್ಟು ಎಲ್ ಎಲ್ ಎಲ್ಲರೂ ಸಹಕರಿಸಬೇಕು ಎಲ್ಲರ ಕ್ಷಮೆ ಕೊಡ್ತೇವೆ ತಾವು ಮ್ಯೂಟಲ್ಲಿ ಇದ್ದೀರಾ ಶಿವಕುಮಾರಿ ಅವರೇ ಅವರ ಇತ್ತೀಚಿನ ಕೃತಿ ಶಾಸನ ಅಧ್ಯಯನ ಕೆಲ ಹೆಜ್ಜೆ ಗುರುತುಗಳು ಅನ್ನುವಂಥದ್ದು ಮ್ಯೂಟ್ ಆ ಗೋಪಾಲ್ ರಾವ್ ಸರ್ ಪ್ರಯತ್ನ ಪಡ್ತಾ ಇದ್ದಾರೆ ಆನ್ಲೈನ್ ಬರಕ್ಕೆ ಅಷ್ಟರಲ್ಲಿ ಜಯಸಿಂಹ ಅವರು ನನಗೆ ಲಿಂಕ್ ಕಳಿಸಿದ್ದಾರೆ ಇದು ಶ್ರೀಕಂಠ ಶಾಸ್ತ್ರಿ ಅವರ ಮಕ್ಕಳು ಅಂತ ಒಂದು ಅವರ ಸಂಪೂರ್ಣ ವಿವರಗಳು ಅವರ ಜೀವನ ಸಾಧನೆ ಪುಸ್ತಕಗಳು ಆರ್ಟಿಕಲ್ಸ್ ಫೋಟೋಸ್ ಎಲ್ಲವೂ ಇರುವಂತಹ ವೆಬ್ಸೈಟ್ ಇದು ಬಹಳ ಮಾಹಿತಿ ಇದೆ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳವ್ರ ಬಗ್ಗೆ ತಾವೆಲ್ಲರೂ ಗಮನಿಸಬಹುದು

ನೋಡುಗರೆ ಕ್ಷಮಿಸಿ ತಾಂತ್ರಿಕ ವಿಳಂಬ ಆಯಿತು ಅದಕ್ಕೋಸ್ಕರ ದಯವಿಟ್ಟು ನಾನೇ ನಿಮ್ಮ ಕ್ಷಮೆಯನ್ನು ಕೇಳ್ತೀನಿ ಈಗ ಇವತ್ತಿನ ಉಪನ್ಯಾಸ ಆಚಾರ್ಯ ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿ ಅವರನ್ನು ಕುರಿತು ಇವರನ್ನು ನಾನು ಆಚಾರ್ಯ ಅಂತ ಯಾಕೆ ಕರೀತೀನಿ ಅಂದರೆ ನನ್ನ ಗುರುಗಳಾಗಿದ್ದ ಅಂದರೆ ಅವರು ಆಚಾರ್ಯರು ಅವರಿಗೂ ಕೂಡ ಗುರುಗಳಾಗಿದ್ದವರು ನನಗೆ ಬಾರ ಗೋಪಾಲ್ ಅವರು ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಇಂಥವರೆಲ್ಲರೂ ನನಗೆ ಗುರುಗಳೇ ಅಂತಹ ಗುರುಗಳಿಗೆ ಗುರುಗಳಾಗಿದ್ದವರು ಎಸ್ ಶ್ರೀಕಂಠ ಶಾಸ್ತ್ರಿಯವರು ಅದಕ್ಕೋಸ್ಕರ ಅವರನ್ನು ಮಹಾ ಆಚಾರ್ಯ ಅಂತ ಕರೆದರೂ ತಪ್ಪಿಲ್ಲ ಇವರ ಬಗ್ಗೆ ನನಗೆ ವಿಶೇಷವಾದ ಒಲವು ಒಂದು ಕಾರಣಕ್ಕೆ ಅವರು ನನ್ನ ಹುಟ್ಟೂರಿಗೆ ಸಮೀಪದ ಸೊಂಡೆಕೊಪ್ಪದವರು ಮೊದಲಿಗೆ ನಾವಿಬ್ಬರು ಒಂದೇ ಹೋಬಳಿಗೆ ಸೇರಿದ್ದವರು ನೆಲಮಂಗಲ ತಾಲೂಕಿನ ದಾಸನಪುರ ಹೋಬಳಿಯಲ್ಲಿ ನಾನು ಇದ್ದೆ ನನಗೆ ನನ್ನ ಗ್ರಾಮಕ್ಕೆ ಸಮೀಪದ ಸೊಂಡೆಕೊಪ್ಪದಲ್ಲಿ ಅವರ ಹಿರಿಯರು ಇದ್ದರು ನಾನು ನಮ್ಮ ಕುಟ್ ನಮ್ಮ ಗ್ರಾಮದಲ್ಲಿ ಇದ್ದೆ ಆದರೆ ಅವರು ಅಲ್ಲಿ ಗ್ರಾಮದಲ್ಲಿ ಇರಲಿಲ್ಲ ಸೊಂಡೆಕೊಪ್ಪದಲ್ಲಿ ಅವರು ನನಗೆ ತಿಳಿದ ಹಾಗೆ ಅವರು ಯಾವತ್ತೂ ಇದ್ದವರಲ್ಲ ಅವರ ತಂದೆಯವರು ವೃತ್ತಿ ನಿರತರಾಗಿಂದ ಸರ್ಕಾರಿ ವೃತ್ತಿಯಲ್ಲಿ ಇದ್ದಿದ್ದರಿಂದ ಅವರು ಬಹುತೇಕ ಎಲ್ಲ ಕಡೆ ಸಂಚರಿಸ್ತಾ ಇದ್ದರು ಹಾಗಾಗಿ ಅವರು ಬಹು ಬಹುತೇಕ ಸೊಂಡೆಕೊಪ್ಪವನ್ನು ನೋಡಿರಲಿಲ್ಲ ಆದರೆ ಒಂದು ನನಗೆ ನಮ್ಮ ಸಮೀಪದ ಗ್ರಾಮ ಆದ್ದರಿಂದ ಅದು ನನಗೆ ಬಹಳ ಪ್ರೀತಿಯ ಊರು ಮತ್ತು ಅವರ ಕೆಲವು ಶಿಷ್ಯರು ಸೊಂಡೆಕೊಪ್ಪದಲ್ಲೂ ಇದ್ದರು ಅವರೆಲ್ಲರ ಮೂಲಕ ನಾನು ಅವರ ಬಗ್ಗೆ ತಿಳ್ಕೊಳ್ತಾ ಇದ್ದೆ ಮತ್ತು ನನಗೆ ಬಹಳ ಮುಖ್ಯವಾಗಿ ತಿಳಿದದ್ದು ಅವರು ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ಇತಿಹಾಸ ತಜ್ಞರು ಅವರು ಮತ್ತು ಅನೇಕ ಭಾಷೆಗಳನ್ನು ತಿಳಿದಿದ್ದವರು ಬರೀ ಓದಲ್ಲ ಮಾತನಾಡಿಯೂ ಬಲ್ಲವರಾಗಿದ್ದರವರು ಅಂತಹ ಹಿರಿಯರು ವಿದ್ವಾಂಸರು ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಯವರು ಅವರಿಗೆ ಇತಿಹಾಸ ಗೊತ್ತಿತ್ತು ಸಾಹಿತ್ಯ ಗೊತ್ತಿತ್ತು ತತ್ವಶಾಸ್ತ್ರ ಗೊತ್ತಿತ್ತು ಇತ್ಯಾದಿ ಬಹುತೇಕ ನಾವು ನಮ್ಮ ಸಂಸ್ಕೃತಿಯ ಅಳತೆಗೋಲುಗಳು ಅಂತ ನಾವು ಏನನ್ನ ಭಾವಿಸ್ತೀವಿ ಅವುಗಳೆಲ್ಲದರ ಪರಿಚಯವು ಅವರಿಗೆ ಇತ್ತು ಮತ್ತು ಅವರು ಹೇಗೆ ಒಳ್ಳೆಯ ಗುರುಗಳ ಶಿಷ್ಯರಾಗಿದ್ದರೋ ಹಾಗೆ ಅವರು ತಯಾರಿಸಿದ ಶಿಷ್ಯರು ಕೂಡ ತುಂಬ ಒಳ್ಳೆಯ ಶಿಷ್ಯರಾಗಿದ್ದರು ಅವರ ಅವರಲ್ಲಿ ನಾನು ಕೇಳಿ ತಿಳಿದದ್ದು ಅವರ ಶಿಷ್ಯರ ಶಿಷ್ಯರ ಮೂಲಕ ಮುಗ್ಧ ಮಗುವಿನ ಮುಗ್ಧತೆ ಇದ್ದು ಜೊತೆಗೆ ನಡವಳಿಕೆಯಲ್ಲಿ ಇದ್ದಿದ್ದು ಮತ್ತು ವಿದ್ವತ್ತಿನಲ್ಲಿ ಹಿರಿಯರ ಪ್ರೌಢಿಮೆ ಇತ್ತು ಇಂತಹ ಹಿರಿಯರು ನಮ್ಮ ಊರಿಗೆ ಸಮೀಪದವರು ಇವರು ಸಾವಿರದ ಒಂಬೈನೂರ ನಾಲ್ಕರ ನವೆಂಬರ್ ಐದನೇ ತಾರೀಕು ನಂಜನಗೂಡ್ನಲ್ಲಿ ಹುಟ್ಟಿದ್ರು ಯಾಕೆ ಆಗ ನಂಜನಗೂಡ್ನಲ್ಲಿ ಅವರ ತಂದೆ ಕಾರ್ಯನಿರತರಾಗಿದ್ದರು ಕೆಲಸ ಮಾಡ್ತಿದ್ರು ಅದಕ್ಕೋಸ್ಕರ ಅಲ್ಲಿದ್ದರು ಅವರು ಅಲ್ಲಿ ಹುಟ್ಟಿದ್ರು ಮತ್ತೆ ಆ ಹಿರಿಯರ ಊರು ಸೊಂಡೆಕೊಪ್ಪ ಅವರ ತಂದೆ ರಾಮಸ್ವಾಮಿ ಶಾಸ್ತ್ರಿಗಳು ತಾಯಿ ಶೇಷಮ್ಮ ಅವರು ಈ ಶಾಸ್ತ್ರಿಗಳ ಹಿರಿಯರು ಸುಮಾರು ಮುನ್ನೂರ ನಲವತ್ತು ನಾನ್ನೂರು ವರ್ಷಗಳ ಹಿಂದೆ ಈ ಸೊಂಡೆಕೊಪ್ಪಕ್ಕೆ ಆಂಧ್ರ ಪ್ರದೇಶದ ಕಡೆಯಿಂದ ಸೊಂಡೆಕೊಪ್ಪಕ್ಕೆ ಬಂದರು ಇಮ್ಮಡಿ ಕೆಂಪೇಗೌಡನ ಕಾಲದಲ್ಲಿ ಅನ್ನೋದು ಒಂದು ತಿಳುವಳಿಕೆ ಇದೆ ಆ ಕಾಲದಲ್ಲಿ ಸೊಂಡೆಕೊಪ್ಪಕ್ಕೆ ಬಂದವರು ಇಲ್ಲಿ ಕೆಂಪೇಗೌಡನ ಆಸ್ಥಾನದಲ್ಲಿ ಒಂದಿಷ್ಟು ದಿವಸ ಅವರ ಆಸ್ಥಾನದಲ್ಲಿ ಕೂಡ ಕವಿಯಾಗಿದ್ದರು ಅವರ ಹಿರಿಯರು ಮತ್ತು ಸೊಂಡೆಕೊಪ್ಪ ಮೋಟಗಾನಹಳ್ಳಿ ಮಾಗಡಿ ತಿರುಮಲಾಪುರ ಬೇರಿಕೈ ಪ್ರಸ್ತಾಪುರ ಶಿವಗಂಗೆ ಶ್ರೀರಂಗಪಟ್ಟಣ ಧರ್ಮಪುರ ಇತ್ಯಾದಿ ಸ್ಥಳಗಳಲ್ಲಿ ಅವರ ಹಿರಿಯರು ನೆಲೆಸಿದ್ದರು ಈ ಮೋಟಗಾನಹಳ್ಳಿ ಇದೆಯಲ್ಲ ಇದು ಸೊಂಡೆಕೊಪ್ಪಕ್ಕೆ ಸಮೀಪವಾದದ್ದೇ ಅದು ಮಾಗಡಿ ತಾಲ್ಲೂಕಿನಲ್ಲಿದೆ ಮೋಟಗಾನಹಳ್ಳಿ ಮೋಟಗಾನಹಳ್ಳಿಯಲ್ಲಿ ಇವರ ತಾಯಿಯ ಕಡೆಗೆ ಸಂಬಂಧ ಇತ್ತು ಆ ತಾಯಿಯ ಕಡೆ ಕೂಡ ತುಂಬ ವಿದ್ವಾಂಸರು ಇದ್ದರು ಮೋಟಗಾನಹಳ್ಳಿ ಶಾಸ್ತ್ರಿಗಳು ಇತ್ಯಾದಿಗಳೆಲ್ಲರೂ ಕೂಡ ಅಂದು ಅಲ್ಲಿಯವರೆ ಮತ್ತು ಅಲ್ಲಿಯ ಒಬ್ಬ ವಿದ್ವಾಂಸರು ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಅನ್ನುವರು ಈ ಮಹಾ ಭಾಗವತ ಗ್ರಂಥವನ್ನು ಅವರು ಪ್ರಕಟಿಸಿದ್ರು ಭಾಗವತ ಗ್ರಂಥವನ್ನು ಭಾ ಭಾಗವತ ಮಹಾಪುರಾಣವನ್ನು ಪ್ರಕಟಿಸಿದರು ಇಂತಹ ಮನೆತನದಲ್ಲಿ ಮನೆತನಗಳ ಸಂಪರ್ಕ ಇದ್ದ ಅವರು ಸುಮಾರು ನೆಲಮಂಗಲಕ್ಕೆ ಬಂದು ನೆಲಮಂಗಲದ ತೊಂಡಕೊಪ್ಪಕ್ಕೆ ಬಂದು ಇಲ್ಲಿ ನೆಲೆಸಿದವರಲ್ಲಿ ಮೊದಲಿಕರು ಮುದ್ದು ವೆಂಕಟೇಶ್ವರ ಅನ್ನುವರು ಇವರಿಗೆ ಇರಿಗಾನ ಇರಿಗೆನಹಳ್ಳಿ ಮಂಟನ್ ಕುರ್ಚಿ ಮುಂತಾದ ಸ್ಥಳಗಳಲ್ಲಿ ಜಮೀನಿತ್ತು ಶ್ರೀಕಂಠಶಾಸ್ತ್ರಿಗಳ ತಂದೆ ತಾತ ಮತ್ತು ಅವರ ಹಿರಿಯರೆಲ್ಲರಿಗೂ ಕೂಡ ವಿದ್ವತ್ತು ಸಹಜವಾಗಿಯೇ ಇತ್ತು ಪಾಂಡಿತ್ಯಗಿದ್ದವರು ಅವರೆಲ್ಲ ಮತ್ತು ಈ ಮೋಟಗಾನಹಳ್ಳಿ ತಾಯಿಯ ವಂ ತಾಯಿಯ ಕಡೆಯ ಬಂಧುಗಳು ದೇವರಾಯನ ಆಸ್ಥಾನದಲ್ಲಿ ವಿಜಯನಗರದ ಕೃಷ್ಣದೇವರ ವಿಜಯನಗರದ ದೇವರಾಯನ ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರು ಮತ್ತು ಈ ಶ್ರೀಕಂಠ ಶಾಸ್ತ್ರಿಗಳ ತಂದೆ ರಾಮಸ್ವಾಮಿ ಶಾಸ್ತ್ರಿಗಳು ಮೈಸೂರು ಸಂಸ್ಥಾನದ ಸರ್ಕಾರದ ಅಧಿಕಾ ಅಧಿಕಾರಿಗಳಾಗಿದ್ದರಿಂದ ಇವರು ಕೋಲಾರ ನಂಜನಗೂಡು ಚಿಕ್ಕಬಳ್ಳಾಪುರ ಇತ್ಯಾದಿ ಪ್ರದೇಶಗಳಲ್ಲಿ ತಮ್ಮ ವೃತ್ತಿಯ ಕಾರಣದಿಂದ ನೆಲೆಸಬೇಕಾಗಿತ್ತು ಅಲ್ಲೆಲ್ಲ ಅವರು ಸಬ್ ರಿಜಿಸ್ಟ್ರಾರ್ ಆಗಿದ್ದರು ಸಬ್ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸಿದ್ದರು ಅವರಿಗೆ ಶ್ರೀಕಂಠ ಶಾಸ್ತ್ರಗಳ ತಾಯಿ ಶೇಷಮ್ಮನವರು ಬಾಡಿದಲ್ಲಿ ತೀರಿಕೊಂಡದ್ರಿಂದ ಇವರ ಪೋಷಣೆಯ ಜವಾಬ್ದಾರಿ ಅಜ್ಜಿಯ ಮೇಲಿತ್ತು ಒಂದು ಅವರು ಪ್ರತಿನಿತ್ಯ ಸಂಸ್ಕೃತ ಶ್ಲೋಕಗಳ ಪಠನ ಮಾಡ್ತಾ ಇದ್ದರಿಂದ ಅದೆಲ್ಲವನ್ನು ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ಕೇಳಿಸ್ಕೊಡ್ತಿದ್ರು ಅವರ ಕಿವಿಗೆ ಬೀಳ್ತಿತ್ತು ಮತ್ತು ಬಹುತೇಕ ಅದೇ ಆ ಕ ಸಂದರ್ಭದಲ್ಲೇ ಇರಬೇಕು ಸಿಡುಬು ಬಂದ ಕಾರಣದಿಂದ ಅವರ ಒಂದು ಕಣ್ಣಿಗೆ ಸ್ವಲ್ಪ ತೊಂದರೆ ಆಯಿತು ಮತ್ತು ಬಹುತೇಕ ಎಡಭಾಗದ ಕಣ್ಣಿಗೆ ಮತ್ತು ಇದಕ್ಕೆ ಸ್ವಲ್ಪ ತೊಂದರೆ ಆಯಿತು ಅಂತ ಹೇಳಿ ಕೇಳಲ್ಪಟ್ಟಿದ್ದೀನಿ ಮತ್ತು ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸ್ ಮಾಡಿ ತೇರ್ಗಡೆಯಾಗಿ ಆನಂತರ ಆಗ ತೇರ್ಗಡೆಯಾಗಿದ್ದು ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿಂದ ನಂತರ ಬೆಂಗಳೂರಿನಲ್ಲಿ ಇನ್ ಇಂಟರ್ಮೀಡಿಯೇಟ್ ಓದಿದ್ರು ಆ ನಂತರ ಮಹಾರಾಜ ಕಾಲೇಜಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಬಿ ಎ ತೇರ್ಗಡೆ ಹೊಂದಿದ್ರು ನಂತರ ಮೈಸೂರಿನಲ್ಲೇ ಇತಿಹಾಸ ವಿಭಾಗದಲ್ಲಿ ಎಮ್ ಎ ಪದವಿ ಪಡೆದರು ಇತಿಹಾಸ ವಿಭಾಗದಲ್ಲಿ ತಿರುಗಡೆ ಆದ ನಂತರ ಅವರು ಅಲ್ಲಿಯೇ ವೃತ್ತಿಯನ್ನು ಪಡೆಯ ಪಡೆದು ಪಡೆಯೋದಕ್ಕೆ ಸಾಧ್ಯ ಆಯಿತು ಆಗ ಅವರಿಗೆ ಪಾಠ ಮಾಡಿದ್ದವರು ಶಾಸ್ತ್ರಿಗಳಿಗೆ ಪಾಠ ಮಾಡಿದ್ದವರು ಜೆ ಸಿ ರಾಲೋ ಎಚ್ ನಂಜುಂಡಯ್ಯ ಬಿ ಎಂ ಶ್ರೀಕಂಠಯ್ಯ ಪ್ರೊಫೆಸರ್ ವಿ ಎಲ್ ಡಿಸೋಜ ಎಸ್ ವಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಎಸ್ ಕೃಷ್ಣರಾವ್ ಎಸ್ ಸುಬ್ಬರಾವ್ ಆರ್ ಶ್ಯಾಮಶಾಸ್ತ್ರಿ ಪ್ರೊಫೆಸರ್ ಎಸ್ ವಿ ವೆಂಕಟೇಶ್ವರ ಡಾಕ್ಟರ್ ಎಮ್ ಎಚ್ ಕೃಷ್ಣ ಮುಂತಾದವರು ಅವರ ಉಪಾಧ್ಯಾಯರಾಗಿದ್ದರು ಅವರಿಗೆ ಪಾಠವನ್ನು ಹೇಳಿಕೊಟ್ಟವರು ಅವರು ನನಗೆ ಒಂದು ಒಮ್ಮೊಮ್ಮೆ ಅನಿಸುತ್ತೆ ಇಂತಹ ಹಿರಿಯರ ಕಾರಣದಿಂದನೇ ಇಂತಹ ಪ್ರತಿಭೆಗಳು ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು ಪ್ರತಿಭೆ ಇರುತ್ತೆ ಆದರೆ ಅದನ್ನು ಬೆಳೆಸುವ ಒಂದು ಪರಿಪಾಠ ಆಗಿರೋ ಒಂದು ಕ್ರಮ ಇದೆಯಲ್ಲ ಅದು ಬಹಳ ಮುಖ್ಯ ಈಗ ಶ್ರೀಕಂಠಶಾಸ್ತ್ರಿಗಳ ಹಿರಿಯರು ಹೇಗೆ ಮನೆಯಲ್ಲಿ ಸಂಸ್ಕೃತ ಪಠ ಶ್ಲೋಕಗಳ ಪಠನ ಮಾಡಿಕೊಡ್ತಿದ್ರು ಹಾಗೆ ಈಗ ಯಾರು ಮಾಡಿಕೊಳ್ಳೋರು ಬಹುತೇಕ ನಮ್ಮ ಬಾಲ್ಯದಲ್ಲಿ ಕೂಡ ನಾವು ಈ ಪಠಣಗಳನ್ನು ಕೇಳಿದ್ದೀವಿ ಹಾಗಾಗಿ ನಮಗೆ ಸ್ವಲ್ಪ ಭಾಷಾ ಶುದ್ಧಿ ಇದೆ ಭಾಷಾ ಶುದ್ಧಿ ಸಾಧ್ಯ ಆಗೋದಕ್ಕೆ ಕಾರಣ ಅಂತಹ ಒಂದು ಪರಿಸರದಲ್ಲಿ ಬೆಳೆದದರಿಂದ ಮತ್ತಿಂಗೇನೂ ಸಾಧನೆ ಆಗಲಿಲ್ಲ ಶಿಸ್ತು ಇಲ್ಲ ಭಾಷೆಯ ಮೇಲಿನ ಹಿಡಿತಾ ಇದೆಯಲ್ಲ ಅದು ಸಾಧ್ಯ ಆಯಿತು ಮತ್ತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಟ್ಯೂಟರ್ ಆಗಿ ನೇಮಕಗೊಂಡ್ರು ಹಿಸ್ಟ್ರಿ ವಿಭಾಗದಲ್ಲಿಂದೇ ಇತಿಹಾಸ ವಿಭಾಗದಲ್ಲಿ ಟ್ಯೂಟರ್ ಆಗಿ ನೇಮಕಗೊಂಡರು ಮತ್ತು ಮೂವತ್ತೈದರವರೆಗೆ ಟ್ಯೂಟರ್ ಆಗೇ ಇದ್ದರು ಆನಂತರ ಉಪನ್ಯಾಸಕರಾಗಿ ಬಡ್ತಿ ಪಡೆದರು ಮೂವತ್ತೈದರಿಂದ ಎಪ್ ಐವತ್ನಾಲ್ಕರವರೆಗೆ ಅದೇ ವಿಭಾಗದಲ್ಲಿ ಉಪನ್ಯಾಸಕರಾಗಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತರವರೆಗೆ ಅದೇ ವಿಭಾಗದ ಮುಖ್ಯಸ್ಥರಾಗಿದ್ದರು ಇದು ಇವರ ವೃತ್ತಿಯ ಸಂದರ್ಭದ ಕೆಲವು ವಿಚಾರಗಳು ಮತ್ತೆ ಇವರಿಂದ ಆಗಿರ್ತಕ್ಕಂತಹ ಒಂದು ದೊಡ್ಡ ಕೊಡುಗೆ ಅಂದರೆ ದೊಡ್ಡ ಉಪಕಾರ ಅಂದರೆ ಇವರು ಟ್ಯೂಟರ್ ಆಗಿದ್ದಾಗ ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತೈದರವರೆಗೆ ಆ ಸುಮಾರಿನಲ್ಲಿ ಬ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಯಾರ್ಯಾರು ಆನರ್ಸಿಗೆ ಸೇರಿಕೊಡ್ತಿದ್ರು ಕನ್ನಡ ಆನರ್ಸ್ಗೆ ಅವರಿಗೆಲ್ಲ ಸಂಸ್ಕೃತಿಯ ಕುರಿತಾದ ಪಾಠವನ್ನು ಮಾಡಬೇಕಾಗಿತ್ತು ಬಹುತೇಕ ಆ ಸಂಸ್ಕೃತಿಯನ್ನು ಕುರಿತಾದ ಪಾಠ ಮಾಡೋದಿಲ್ಲ ಆದ್ದರಿಂದ ಅನೇಕ ವಿದ್ವಾಂಸರು ಕರ್ನಾಟಕದ ಸಂಸ್ಕೃತಿಯ ವಿಚಾರವಾಗಿ ಚಿಂತಿಸೋರು ಸಾಧ್ಯ ಆಯಿತು ಮತ್ತೆ ಬೆಳೆಯ ಬಳಿ ಬರೆಯೋದಕ್ಕೆ ಮತ್ತೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಮತ್ತೆ ಶ್ರೀಕಂಠಶಾಸ್ತ್ರಿಗಳು ನಮಗೆ ಸ್ವಾತಂತ್ರ್ಯ ಸಂಗ್ರಾಮರ ಸಂದರ್ಭದಲ್ಲಿ ಯಾರು ನೇರವಾಗಿ ಭಾಗ ಭಾಗವಹಿಸ್ತಾ ಇದ್ರು ತಮ್ಮ ಬರಹಗಳ ಮೂಲಕ ಎಲ್ಲರ ಗಮನವನ್ನು ಸೆಳೀತಾ ಇದ್ದರು ಒಂದು ಸಂದರ್ಭದಲ್ಲಿ ಬರೆದಿದ್ರಂತೆ ಮೈಸೂರು ಮಹಾರಾಜರಿಗೆ ಸಾರ್ವಭೌಮತ್ವ ಸಾಧ್ಯವೇ ಸಾರ್ವಭೌಮರಾಗಬಹುದೇ ಅವರು ಅಂತ ಹೇಳಿ ಯಾಕೆಂದರೆ ಆಗೇನು ಬ್ರಿಟಿಷ್ ಅಧಿಕಾರಿಗಳ ಅಧೀನದಲ್ಲೇ ಇದ್ದರು ಇವರು ಸ್ವತಂತ್ರ ರಾಜರಾದರೂ ಕೂಡ ಆಡಳಿತವನ್ನೆಲ್ಲ ನಡೆಸ್ತಾ ಇದ್ದಿದ್ದು ಇವರ ಹೆಸರಿನಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಆದ್ದರಿಂದ ಈ ಅನುಮಾನ ಬಂದಿರೋದಕ್ಕೆ ಸಾಧ್ಯ ಇದೆ ಮತ್ತು ಇದನ್ನು ಬಹುತೇಕ ಜರ್ಮನಿಯವರು ಕೂಡ ಫ್ರೆಂಚ್ ಫ್ರಾನ್ಸ್ನವರು ಕೂಡ ಗಮನಿಸಿದ್ರು ಅದಕ್ಕೋಸ್ಕರ ಗೊಬೆಲ್ಸ್ ಹಿಟ್ಲರ್ನ ಅಧಿಕಾರಿಯಾಗಿದ್ದ ಗೊಬೆಲ್ಸ್ ಇದನ್ನು ಕಡೆ ಪ್ರಸ್ತಾಪ ಮಾಡ್ತಾನೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಮಾತಾಡ್ತಿರೋದು ಇಬ್ಬರಿದ್ದಾರೆ ಒಬ್ಬರು ಶ್ರೀಕಂಠಶಾಸ್ತ್ರಿ ಮತ್ತು ಇನ್ನೊಬ್ಬರು ಎಸ್ ರಾಧಾಕೃಷ್ಣನ್ ಅಂತ ನಮ್ಮ ರಾಷ್ಟ್ರಪತಿಯಾಗಿದ್ದವರು ಬಹಳ ವರ್ಷಗಳ ಕಾಲ ನಮ್ಮ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿದ್ದವರು ಎಸ್ ರಾಧಾಕೃಷ್ಣನ್ ದೊಡ್ಡ ವಿದ್ವಾಂಸರು ತತ್ವಶಾಸ್ತ್ರದಲ್ಲಿ ತುಂಬ ದೊಡ್ಡ ಹೆಸರು ಅವರು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಲವು ವರ್ಷಗಳ ಕಾಲ ಪಾಠವನ್ನು ಕೂಡ ಮಾಡಿದರು ಕೆಲಸದಲ್ಲೂ ಇದ್ದರು ಮತ್ತು ಇದು ಫ್ರೆಂಚರ ಇವರ ಶಿಷ್ಯರು ಸ್ವಲ್ಪ ಕೆಲವರ ಹೆಸರನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಟಿ ವಿ ಶಾಸ್ತ್ರಿಗಳು ಎಸ್ ಆರ್ ರಾವ್ ಅವರು ಯು ಆರ್ ಅನಂತಮೂರ್ತಿ ಎಮ್ ಚಿದಾನಂದ ಮೂರ್ತಿ ಮತ್ತು ಜಿ ವೆಂಕಟಸುಬ್ಬಯ್ಯ ಶಾರದಾ ಎಚ್ ವೈ ಪ್ರಸಾದ್ ಎ ವಿ ನರಸಿಂಹಮೂರ್ತಿ ದೇ ಜವರೇಗೌಡರು ಬಿ ಶೇಖ್ ಆಲಿ ಮತ್ತು ಆರ್ ಕೆ ಲಕ್ಷ್ಮಣ್ ಆರ್ ಕೆ ನಾರಾಯಣ್ ಇವರುಗಳಲ್ಲದೇನೇನೆ ಜೈಚಾಮ್ರಾಜ ಒಡೆಯರು ಕೂಡ ಇವರು ಶಿಷ್ಯರಾಗಿದ್ದರು ಎಂ ವಿ ಶ್ರೀನಿವಾಸ್ ಬಾರಾ ಗೋಪಾಲ್ ಮತ್ತು ಶಾ ಶೆಟ್ಟರ್ ಎಸ್ ವಿ ಪರಮೇಶ್ವರ ಭಟ್ಟ ಇವರೆಲ್ಲರೂ ಶಾಸ್ತ್ರಿಗಳ ಶಿಷ್ಯರಾಗಿ ಬೆಳೆದವರು ಮತ್ತು ಸಾಮಾನ್ಯವಾಗಿ ನಾವು ಎಲ್ಲ ವಿದ್ವಾಂಸರ ಬಗ್ಗೆ ಕೇಳುವಾಗ ಇವರು ಆರಂಭದಲ್ಲಿ ಕವನಗಳನ್ನು ಬರೀತಾ ಇದ್ರು ಇತ್ಯಾದಿಗಳನ್ನು ಕೇಳ್ತೀವಿ ನಾವು ಈ ಇತ್ತೀಚಕ್ಕಂಥದೊಂದು ಒಂದು ಸಹಜವಾದ ಪ್ರಕ್ರಿಯೆ ಅಂತ ಅನ್ನಿಸ್ಬಿಟ್ಟಿದೆ ಶ್ರೀಕಂಠ ಶಾಸ್ತ್ರಿಗಳು ಕೂಡ ಆರಂಭದಲ್ಲಿ ಕೆಲವು ಕವನಗಳನ್ನು ಬರೆದಿದ್ರಂತೆ ನಾನು ಅವರ ಕುಟುಂಬವರ್ಗದವರಿಗೆ ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ಆ ಕವನಗಳು ಎಲ್ಲಾದರೂ ಸಿಕ್ಕಿದ್ರೆ ಹುಡುಕಿ ಅಂತ ಹೇಳಿ ಹುಡುಕಿ ಅವುಗಳನ್ನು ಕೂಡ ಪ್ರಕಟ ಮಾಡುವ ಅವಶ್ಯಕತೆ ಇದೆ ಎಲ್ಲರೂ ಸೇರಿಸಿದ್ರಾಯಿತು ಮತ್ತು ಇವರು ಶಿವಗಂಗಾ ಕ್ಷೇತ್ರದ ಬಗ್ಗೆ ಕೂಡ ಬರೆದಿದ್ರಂತೆ ಅವರಿಗೆ ಸಮೀಪದಲ್ಲಿದ್ದರೂ ಶಿವಗಂಗಾ ಕ್ಷೇತ್ರ ಶಿವಗಂಗಾ ಕ್ಷೇತ್ರದ ಬಗ್ಗೆ ಕೂಡ ಬರೆದಿದ್ರು ಅಂತ ಹೇಳಿ ಕೇಳಲ್ಪಟ್ಟಿದ್ದೀನಿ ಅದು ಲೇಖನ ಸಿಕ್ಕಿಲ್ಲ ಮತ್ತು ಇದು ಎ ಆಗಿನ ವಿದ್ವಾಂಸರಲ್ಲಿ ಎ ವೆಂಕಟಸುಬ್ಬಯ್ಯ ಎಂ ಹಿರಿಯಣ್ಣ ಎಸ್ ವಿ ರಂಗಣ್ಣ ಇವರ ಗಮನಕ್ಕೆ ಬಂದಿತ್ತು ಅನ್ನುವ ಮಾತಿದೆ ಮತ್ತು ಶ್ರೀಕಂಠ ಶಾಸ್ತ್ರಿಗಳು ವಿದ್ಯಾರ್ಥಿ ದೆಸೆಯಲ್ಲೇ ವಿದ್ಯಾರ್ಥಿಗಳಾಗಿದ್ದಾಗಲೇ ತಾವು ವಿದ್ಯಾರ್ಥಿ ಅಂತ ಹೇಳಿಕೊಳ್ಳ್ದೇನೇ ರಾಯಲ್ ಏಷ್ಯಾಟಿಕ್ ಸೊಸೈಟಿಯ ಜರ್ನಲ್ಗೆ ನಿಯತಕಾಲಿಕೆಗೆ ಒಂದು ಲೇಖವನ್ನು ಲೇಖನವನ್ನು ವಿದ್ವತ್ ವಿದ್ವತ್ಪೂರ್ಣ ಲೇಖನ ಅದು ಶೀಲಾದಿತ್ಯ ಶ್ರೀಹರ್ಷ ಅವನು ದಕ್ಷಿಣದಲ್ಲಿ ತನ್ನ ಆಡಳಿತವನ್ನು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ ಆ ಪ್ರಯತ್ನಗಳನ್ನು ಇವರಲ್ಲಿ ದಾಖಲಿಸಿದ್ರು ಒಂದು ಪ್ರಬಂಧದ ಮೂಲಕ ಅದು ಆಗಲೇ ಪ್ರಕಟ ಆಗಿತ್ತು ಅದು ಸಾವಿರದ ಒಂಬೈನೂರ ಇಪ್ಪತ್ತಾರರ ಜುಲೈ ಸಂಚಿಕೆಯಲ್ಲಿ ರಾಯಲ್ ಏಷ್ಯಾಟಿಕ್ ಜರ್ನಲ್ ಸೊಸೈಟಿ ಜರ್ನಲ್ನ ಇಪ್ಪತ್ತ ಆರರ ಜುಲೈ ಸಂಚಿಕೆಯಲ್ಲಿ ಸೌತ್ ಇಂಡಿಯಾದಲ್ಲಿ ಶಿಲಾ ನಿತ್ಯನ ವಿಸ್ತರಣಾ ಪ್ರಯತ್ನಗಳು ಅನ್ನುವ ಒಂದು ಲೇಖನ ಬಂತು ಆನಂತರ ಇಂಡಿಯನ್ ಆಂಟಿಕ್ವರಿ ಮಾಡ್ರನ್ ರಿವ್ಯೂ ಇತ್ಯಾದಿಗಳಲ್ಲಿ ದೇವರಾಯನ ಆಳ್ವಿಕೆಯನ್ನು ಕುರಿತು ಬೇರೆ ಬೇರೆ ಲೇಖನಗಳನ್ನು ಬರೆದರು ಮತ್ತು ಇವೆಲ್ಲವೂ ಕೂಡ ಆ ಕಾಲಕ್ಕೆ ಇನ್ನೂ ವಿದ್ಯಾರ್ಥಿ ದಸಿಯಲ್ಲಿ ಒಬ್ಬ ವಿದ್ವಾಂಸನ ಸತ್ಯಾನ್ವೇಷಣೆಯ ಪಥ ಅನ್ನೋದು ತಿಳಿಯಿತು ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗಿದ್ದು ಅವರಿಗೆ ಹದಿನಾಲ್ಕು ಭಾಷೆಗಳು ಚೆನ್ನಾಗಿ ತಿಳಿದಿದ್ವು ಪರಿಣತಿ ಇತ್ತು ಮತ್ತು ಅದರಲ್ಲಿ ಪಾರಿ ಗ್ರೀಕ್ ಲ್ಯಾಟಿನ್ ಈಜಿಪ್ಷಿಯನ್ ಇವೆಲ್ಲವೂ ಕೂಡ ಸೇರಿತ ಭಾರತೀಯ ಭಾಷೆಗಳಲ್ಲದೇನೆ ಇಷ್ಟೆಲ್ಲ ಭಾಷೆಗಳು ಅವರಿಗೆ ಅವರು ತಿಳಿದಿದ್ದರು ಮತ್ತು ಈ ಎಲ್ಲ ಭಾಷೆಗಳ ತಿಳಿವು ಇದ್ದಿದ್ದರಿಂದ ಭಾರತೀಯ ಸಂಸ್ಕೃತಿ ಪುರಾತತ್ವ ಶೋಧನೆ ಮುಂತಾದ ಗ್ರಂಥಗಳು ಬರೋದಕ್ಕೆ ಸಾಧ್ಯ ಆಯಿತು ಮತ್ತೆ ಇವರ ಒಂದು ಪ್ರಮುಖವಾದ ಗ್ರಂಥ ಮತ್ತು ಅದ ಅದನ್ನು ನನ್ನ ನನ್ನ ಪ್ರಕಾರ ಮಹಾಗ್ರಂಥ ಅದು ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿಯ ಬಗ್ಗೆ ಒಂದಿಷ್ಟು ಕುತೂಹಲಕಾರಿಯಾದ ವಿಷಯಗಳನ್ನು ತಿಳಿಸ್ಕೊಳ್ಳೇಬೇಕು ಇದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಹಂಬಲವಾಗಿತ್ತು ಏನಾದರೂ ಮಾಡಿ ಮೈಸೂರು ಸಂಸ್ಥಾನದ ಇತಿಹಾಸದ ಎಲ್ಲ ಆಕರಗಳನ್ನು ಒಂದು ಕಡೆ ಸಂಗ್ರಹಿಸಬೇಕು ಅಂಥೇಳಿ ಇದನ್ನು ಆಗಿನ ವೈಸ್ ಚಾನ್ಸಲರಿಗೆ ಹೇಳಿದರು ವೈಸ್ ಚಾನ್ಸಲರ್ ಅದನ್ನು ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿದ್ದ ಎಸ್ ವಿ ವೆಂಕಟೇಶ್ ವೆಂಕಟೇಶ್ವರ ಅವರಿಗೆ ತಿಳಿಸಿದರು ವೆಂಕಟೇಶ್ವರ ಅವರು ಗಮನಸ್ಥಲೇ ಇದ್ದರು ಅವರ ವಿದ್ಯಾರ್ಥಿಯನ್ನು ಅವರು ಅಂದ್ಕೊಂಡ್ರು ಇದು ಈ ಈ ವಿದ್ಯಾರ್ಥಿಯಿಂದ ಆಗೋ ಕೆಲಸ ಅಂತ ಹೇಳಿ ಆ ಕೆಲಸವನ್ನು ಶಾಸ್ತ್ರಿಗಳಿಗೆ ಒಪ್ಪಿಸಿದರು ವಾಯಿಸಿದರು ಮತ್ತು ಆಗ ಒಂದು ಸೂಕ್ಷ್ಮತೆ ಸೂಕ್ಷ್ಮವನ್ನು ಅವರು ಇವರಿಗೆ ತಿಳಿಸಿದರು ಶಾಸ್ತ್ರಿಗಳಿಗೆ ಕೇವಲ ಮೈಸೂರು ಸಂಸ್ಥಾನಕ್ಕೆ ನಿನ್ನ ಅಧ್ಯಯನ ಸೀಮಿತ ಆಗೋದು ಬೇಡ ನಿನ್ನ ಆಕರೆಗಳ ಸಂಗ್ರಹಣೆ ಕೇವಲ ಮೈಸೂರು ಸಂಸ್ಥಾನಕ್ಕೆ ಸೀಮಿತ ಆಗೋದು ಬೇಡ ಇಡೀ ಕರ್ನಾಟಕದ ಬಗ್ಗೆ ಬಹುತೇಕ ಹಿರಿಯರಿಗೆಲ್ಲ ಇಡೀ ಕರ್ನಾಟಕ ಒಂದಲ್ಲ ಒಂದು ದಿವಸ ಒಂದು ಆಗಬಹುದು ಒಂದು ಆಗುತ್ತೆ ಅನ್ನುವ ಭರವಸೆ ಇತ್ತು ನಂಬಿಕೆ ಇತ್ತು ಆ ಕಾರಣದಿಂದ ಅವರು ಇಡೀ ಕರ್ನಾಟಕದ ಬಗ್ಗೆ ನಿನ್ನ ಅಧ್ಯಯನ ಮುಂದುವರಿಯಲಿ ಎನ್ನುವ ಮಾತನಾಡಿದರು ಚಾಮರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸೆ ಇದ್ದದ್ದು ಮತ್ತು ಈ ಎಸ್ ವಿ ವೆಂಕಟೇಶ್ವರ ಇಂತಹ ಹಿರಿಯರ ಆಸೆ ಇದ್ದದ್ದು ಕೂಡ ಕರ್ನಾಟಕದ ಇತಿಹಾಸವನ್ನು ಹತ್ತು ಸಂಪುಟಗಳಲ್ಲಿ ಪ್ರಕಟಿಸಬೇಕು ಹತ್ತು ಸಂಪುಟಗಳಲ್ಲಿ ಅದರಲ್ಲಿ ಆರಂಭಿಕ ಸಂಪುಟ ಎಲ್ಲವೂ ಕೊನೆಗೆ ಇಪ್ಪತ್ತನೆಯ ಶತಮಾನದ ಅಂದರೆ ಬ್ರಿಟಿಷರ ಕಾಲದ ಕರ್ನಾಟಕನ ಪ್ರಸ್ತಾಪ ಮಾಡಬೇಕು ಅನ್ನೋದು ಅವರಿಗೆ ಇತ್ತು ಮತ್ತೆ ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಸುಮಾರಿನಲ್ಲಿ ಇವರಿಗೆ ಒಪ್ಪಿಸಲಾಯಿತು ಇದು ಸುಲಭದ ಕೆಲಸ ಅಲ್ಲ ಯಾಕಂದರೆ ಆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದವರಿಗೆ ಗೊತ್ತಿರುತ್ತೆ ಎಷ್ಟು ಹಿಂಸೆ ಎಷ್ಟು ಶ್ರಮವನ್ನು ನಾವು ಅನುಭವಿಸ್ಬೇಕಾಗಿ ಶ್ರಮ ಪಡಬೇಕು ಶ್ರಮ ಇಲ್ಲದೆ ಅಲ್ಲಿ ಏನು ಕೆಲಸ ಆಗೋದಿಲ್ಲ ಮತ್ತೆ ಆಕರಗಳು ಸಿಗತ್ವೆ ಅವುಗಳನ್ನ ನೋಟ್ಸ್ ಮಾಡ್ಕೋಬೇಕು ಟಿಪ್ಪಣಿ ಮಾಡ್ಕೋಬೇಕು ಹಾಕ್ಕೋಬೇಕು ಆ ಕರೆಗಳನ್ನ ಹಾಗೇ ಗುರ್ತು ಹಾಕೋಬೇಕು ಅದ್ರಲ್ಲಿ ನಾವು ಏನೂ ಕೈ ಆಡಿಸೋ ಹಾಗಿಲ್ಲ ನಾವು ಯಾವುದೇ ಬದ್ಲ ಬದಲಾವಣೆಗಳನ್ನು ಮಾಡ್ಕೋ ಮಾಡ್ಕೊಳ್ಳೋ ಹಾಗಿಲ್ಲ ಅದರಲ್ಲಿ ಬೇಕಾದ್ರೆ ಟಿಪ್ಪಣಿಯಲ್ಲಿ ಕೊನೆಗೆ ಕಾಮೆಂಟ್ರೀಸ್ ಇದು ಮಾಡುವಾಗ ನಮ್ಮ ಅಭಿಪ್ರಾಯಗಳನ್ನ ಸೂಚನೆ ಮಾಡಿ ರೂಪದಲ್ಲಿ ಅಷ್ಟೇ ರಿಮಾರ್ಕ್ಸ್ ರೂಪದಲ್ಲಿ ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಪಂಪನ ವಿಕ್ರಮಾರ್ಜುನ ವಿಜಯ ನಾನು ಕೋರ್ಟ್ ಮಾಡ್ತಿದ್ದೀನಿ ಬೇಕಾದ್ರೆ ಪಂಪನ ವಿಕ್ರಮಾರ್ಜು ವಿಕ್ರಮಾರ್ಜುನ ವಿಜಯದ ಪದ್ಯಗಳ ಪದ್ಯಗಳೇ ಇರಬೇಕು ಆನಂತರ ಅದನ್ನು ಅರ್ಥ ಇತ್ಯಾದಿಗಳ ಬಗ್ಗೆ ನಾವು ಟಿಪ್ಪಣಿಯಲ್ಲಿ ಹೇಳ್ಬೋದು ಇಂಥ ಕೆಲಸ ಸುಲಭದ್ದಲ್ಲ ಯಾಕಂದರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಂತೂ ನನಗೆ ಗೊತ್ತಿಲ್ಲ ಆದರೆ ನನ್ನ ಪೀಳಿಗೆಯ ನನ್ನ ಊರಿಗೆಯ ವಿದ್ವಾಂಸದಲ್ಲಿ ನಾನು ಗಮನಿಸಿರೋದು ಏನನ್ನು ಬೇಕಾದ್ರೆ ಮಾಡ್ಬೋದು ಆದರೆ ಆಕರೆಗಳ ಸಂಗ್ರಹಣೆ ಇದೆಯಲ್ಲ ಅದನ್ನು ಸಂಗ್ರಹಣೆ ಮಾಡೋದು ತುಂಬ ಕಷ್ಟದ ಕೆಲಸ ತುಂಬ ಶ್ರಮ ಯಾವ್ಯಾವ ಸಂಪುಟಗಳು ನೋಡಬೇಕು ಯಾವ ಯಾವ್ಯಾವದನ್ನು ಗುರ್ತು ಹಾಕ್ಕೋಬೇಕು ಯಾವ್ಯಾವ್ದು ಅನಾವಶ್ಯಕ ಅನಿಸುತ್ತೆ ಇವುಗಳನ್ನೆಲ್ಲ ಗುರುತು ಮಾಡಿಕೊಂಡು ಪಟ್ಟಿ ಮಾಡ್ಕೋಬೇಕು ಅದನ್ನು ನೋಟ್ಸ್ ಮಾಡ್ಕೋಬೇಕು ಟಿಪ್ಪಣಿ ಮಾಡ್ಕೋಬೇಕು ಇಂತಹ ಕಷ್ಟಕರವಾದ ಕೆಲಸವನ್ನು ಇವರು ಒಪ್ಕೊಂಡ್ರು ಒಂದು ಸಂದರ್ಭದಲ್ಲಿ ವೆಂಕಟೇಶ್ವರ ಅವ್ರಿಗೆ ಅನ್ನಿಸ್ತಂತೆ ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ ಜೊತೆಗೆ ನಾವು ಎಷ್ಟು ವರ್ಷ ಅಂತ ಅವನಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅದಕ್ಕೆ ಸ್ಕಾಲರ್ಶಿಪ್ ಕೂಡ ಕೊಟ್ಟಿದ್ದರು ಮೈಸೂರು ಸರ್ಕಾರದ ಮೊದಲನೇ ಸ್ಕಾಲರ್ಶಿಪ್ ಇಂತಹ ಕೆಲಸಕ್ಕಿಂತಹ ಸಂಶೋಧನೆಗೆ ಮೊದಲನೆಯ ಸ್ಕಾಲರ್ಶಿಪ್ ಅದು ಕೂಡ ಕೊಟ್ಟಿದ್ದರು ಅದು ಆದರೆ ಎಷ್ಟು ದಿವಸ ಅಂತ ಕೊಡೋಕ್ಕಾಗತ್ತೆ ಎಷ್ಟು ವರ್ಷ ಕೊಡೋಕ್ಕಾಗುತ್ತೆ ಅದಕ್ಕೋಸ್ಕರ ಇದು ಒಬ್ಬನಿಂದ ಆಗೋ ಕೆಲಸ ಅಲ್ಲ ಹೇಳಿ ಇನ್ನಿಬ್ಬರಿಗೆ ಇನ್ನೂ ಎರಡು ಭಾಗಗಳ ಇನ್ನೆರಡು ಸಂಪುಟಗಳ ಜವಾಬ್ದಾರಿಯನ್ನು ಒಪ್ಪಿಸಿದರು ಆದರೆ ಅವರಿಗೆ ಈ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಿಗೆ ಇರಲಿಲ್ಲ ಅಂದ ಕೆಲಸದ ಪ್ರಗತಿ ನಿಧಾನ ಆಯಿತು ನಿಧಾನ ಆದಾಗ ಮತ್ತೆ ಇವರೇ ಅದನ್ನು ಒಪ್ಕೋಬೇಕಾಯಿತು ನಡೆಸ್ಕೊಳ್ಬೇಕಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಸುಮಾರಿಗೆ ಇದನ್ನು ಸಿದ್ಧಪಡಿಸಿ ಮೊದಲನೇ ಸಂಪುಟವನ್ನು ಸಿದ್ಧಪಡಿಸಿ ಅದನ್ನು ಕೊಟ್ಟರು ಇಲಾಖೆ ಕೊಟ್ಟರು ಇಲಾಖೆ ಅದನ್ನು ಪರಿಶೀಲಿಸಬೇಕಲ್ಲ ಯಾರೋ ಒಬ್ಬರಿಗೆ ಪರಿಶೀಲನೆಗೆ ಅಂತ ಕೊಟ್ಟರು ಆ ನಂತರ ಪರಿಶೀಲಕರು ಹೇಳಿದ್ರು ಇಲ್ಲವೇ ಇಲ್ಲ ಕಳೆದು ಹೋಗ್ತು ಅಂತ ಹೇಳಿ ಸೊ ಆಗ ಶ್ರೀಕಂಠ ಶಾಸ್ತ್ರಿಗಳು ಮತ್ತು ತಮ್ಮ ನೆನಪಿನಿಂದ ಇಡೀ ಸಂಪುಟವನ್ನು ಸಿದ್ಧಪಡಿಸಿದರು ಇಡೀ ಸಂಪುಟವನ್ನು ಮತ್ತು ಕೈನಲ್ಲೇ ಬರವಣಿಗೆ ಇರಬೇಕು ಆಗಿನ್ನೂ ಟೈಪ್ ರೈಟರ್ನ ಅನುಕೂಲ ಹೆಚ್ಚಿಗೆ ಇರಲಿಲ್ಲ ಕೊನೆ ಕೊನೆಗೆ ಶ್ರೀಕಂಠ ಶಾಸ್ತ್ರಿಗಳು ಟೈಪ್ ರೈಟರ್ನ ಬಳಸಿದ್ರು ಅನ್ನೋದು ಗೊತ್ತಿದೆ ಆದರೆ ಮ ಆರಂಭದ ದಿಸೆಯಲ್ಲಿ ಟೈಪ್ ರೈಟರ್ ಬಳಸೋದಕ್ಕೆ ಅವಕಾಶಗಳಿರಲಿಲ್ಲ ಅಂತಹ ಸಮಯದಲ್ಲಿ ಕೈಯಲ್ಲೇ ಬರದು ಎಲ್ಲವನ್ನು ಸಿದ್ಧಪಡಿಸ್ಬೇಕಾಯಿತು ಸಿದ್ಧಪಡಿಸಿ ಅದನ್ನು ವಿಶ್ವವಿದ್ಯಾಲಯದ ಅನುದಾನ ಇದಕ್ಕೆ ಕೂಡ ಯು ಜಿ ಸಿ ಕೂಡ ಅದನ್ನು ಒಪ್ಸಿದ್ರು ಒಪ್ಸಿದ ಮೇಲೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅದು ಪ್ರಕಟ ಆಯಿತು ಅದು ಪ್ರಕಟ ಆದದ್ದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅದು ಆ ಕಾಲಕ್ಕೆ ಅದು ಸರಿಯಿತು ಆ ನಂತರ ಅದು ಸುಮಾರು ವರ್ಷಗಳ ಕಾಲ ಅದು ಹಾಗೇ ಉಳಿದು ಹೋಯಿತು ಅದರ ಬಗ್ಗೆ ಯಾರೂ ಸರಿಯಾದ ರೀತಿಯಲ್ಲಿ ಗಮನ ಹರಿಸಲೇ ಇಲ್ಲ ಮತ್ತು ಆ ಸಂದರ್ಭದಲ್ಲಿ ನಲವತ್ತರಲ್ಲಿ ಮೊದಲ ಬಾರಿಗೆ ಪ್ರಕಟ ಆದದ್ದು ಮೈಸೂರು ವಿಶ್ವವಿದ್ಯಾಲಯದಿಂದಾನೆ ಆನಂತರ ಸುಮಾರು ಎರಡು ಸಾವಿರದ ಹದಿನೆಂಟರವರೆಗೆ ಅದು ಎಲ್ಲರೂ ಇದು ಮಾಡ್ತಿದ್ರು ಎಲ್ಲರೂ ನಾನು ಕೂಡ ಒಂದು ಜೆರಾಕ್ಸ್ ಕಾಪಿ ಮಾಡಿಸ್ಕೊಂಡಿದ್ದೆ ಜೆರಾಕ್ಸ್ ಕಾಪಿ ಮಾಡಿಸಿಟ್ಕೊಂಡು ಅದರಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳೋದು ಅದರಿಂದ ನನಗೆ ಬೇಕಾದ ವಿಷಯಗಳು ತಗೊಳ್ಳೋದು ಹೀಗೆ ಎಲ್ಲರೂ ಮಾಡ್ತಿದ್ದ ಹಾಗೆನೇನೆ ಇಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರ ಕುಟುಂಬದವರಿಂದ ಕುಟುಂಬದವರ ಪರಿಶ್ರಮದಿಂದ ಸಹಕಾರದಿಂದ ಆ ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಅದರ ಮೊದಲನೇ ಸಂಪುಟ ಆದಮೇಲೆ ಈ ಆ ಮೊದಲನೇ ಸಂಪುಟದ ಎರಡನೇ ಮುದ್ರಣ ಹೊರಕ್ಕೆ ಬಂತು ಆ ಆ ಸಂಪುಟವೇ ಇದು ಮೊದಲನೇ ಮುದ್ರಣದ ಅದು ಎರಡನೇ ಮುದ್ರಣ ಮೊದಲನೇ ಸಂಪುಟದ್ದು ಇದು ಹೊರಕ್ಕೆ ಬಂತು ಇದನ್ನು ತಂದದ್ದು ನಮ್ಮ ವೆಲ್ಲಾಲ ಇದ್ರ ಮೂಲಕ ಕಾಮಧೇನು ಪ್ರಕಾಶನದವರೇ ಇದನ್ನು ತಂದರು ಕಾಮಧೇನು ಪ್ರಕಾಶನದವರು ಬಹುತೇಕ ನಮ್ಮ ಶಾಸ್ತ್ರಿಗಳ ಬಹುತೇಕ ಕೃತಿಗಳನ್ನು ಮರುಮುದ್ರಣ ಮಾಡಿದ್ದಾರೆ ಕಾಮಧೇನು ಪ್ರಕಾಶನದವರು ಎಲ್ಲ ಇದನ್ನು ಮರುಮುದ್ರಣ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈಗ ಅವರ ಕೃತಿಗಳು ಲಭ್ಯ ಇಲ್ಲ ಅನ್ನುವ ಮಾತನ್ನು ಆಡಬೇಕಾದಿಲ್ವೇ ಇಲ್ಲ ಬಹುತೇಕ ಎಲ್ಲವೂ ಕೂಡ ಲಭ್ಯ ಇವೆ ಮತ್ತೆ ಇಂತಹ ಅದ್ಭುತವಾದ ಗ್ರಂಥ ಇದರ ಒಂದು ಇದನ್ನು ನಾನು ನಿಮಗೆ ಹೇಳಲೇಬೇಕು ಒಂದು ಒಂದು ಕಡೆ ಅವರು ದೇವರಹಳ್ಳಿ ಇನ್ಸ್ಕ್ರಿಪ್ಷನ್ ಆಫ್ ದುರ್ವಿನೀತ ಯರಯ್ಯಪ್ಪ ಸ್ವಸ್ತಿ ಶ್ರೀ ಮತ್ತು ಕೊಂಗುಡಿ ಮಾಧುವ ಶೈವ ಅಂದರೆ ಯಾವ ಭಾಷೆಯಲ್ಲಿ ಆ ಶಾಸನ ಇದೆಯೋ ಅದೇ ಭಾಷೆಯಲ್ಲಿ ಶಾಸನವನ್ನು ಕೊಟ್ಟು ಕೊನೆಗೆ ಅದರ ಟ್ರಾನ್ಸ್ಲೇಷನ್ನ ದಿಸ್ ಇಸ್ ಪರ್ ಹ್ಯಾಪ್ಸ್ ದಿ ಅರ್ಲಿಯಸ್ಟ್ ಇದು ಅವರ ಟಿಪ್ಪಣಿ ದಿಸ್ ಇಸ್ ಪರ್ ಹ್ಯಾಪ್ಸ್ ದಿ ಸ್ಟು ಅರ್ಲಿಯೆಸ್ಟ್ ಸೋನ್ ರೆಕಾರ್ಡ್ ಗಿವಿಂಗ್ ದಿ ಜೀನಿಯೋಲಜಿ ಆಫ್ ಗಂಗಾ ಕಿಂಗ್ಸ್ ಎನ್ನುವ ಕಾಮೆಂಟ್ರೀಸ್ನ ಎನ್ನುವ ಟಿಪ್ಪಣಿಗಳನ್ನು ಮಾಡಿಕೊಂಡಿದ್ದಾರೆ ಸೊ ಇದು ಆಯಾ ಭಾಷೆಗಳಲ್ಲೇ ಇದೆ ಅಂದರೆ ತಮಿಳು ಭಾಷೆಯ ಆಕಾರಗಳು ತಮಿಳು ಭಾಷೆಯಲ್ಲೇ ಇವೆ ಮತ್ತು ಸದ್ಯ ತಮಿಳು ಲಿಪಿಯಲ್ಲಿಲ್ಲ ಅದು ಅಲ್ಲ ತಮಿಳು ಲಿಪಿಯಲ್ಲೇ ಇವೆ ತಮಿಳು ಲಿಪಿಯಲ್ಲಿ ತಮ್ ತಮಿಳು ಭಾಷೆಯಲ್ಲಿ ಸಂಸ್ಕೃತ ಲಿಪಿಯಲ್ಲಿ ದೇವನಾಗರಿ ಭಾಷೆಯಲ್ಲಿ ಇವೆ ಇವೆಲ್ಲ ಇವುಗಳಿಂದ ಕೆಲವರಿಗೆ ಅನುಕೂಲ ಆಯಾ ಭಾಷೆ ಬಂದು ಬಂದವರಿಗೆ ಅನುಕೂಲ ಆಗೋದ್ರಲ್ಲಿ ಸಹಜವೇನೇ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ಅದು ಬರದೇ ಇದ್ದವರಿಗೆ ಬಹಳ ಕಷ್ಟ ಆಗ್ತಿತ್ತು ಮತ್ತು ಇದು ಇಂಥ ಸಂದರ್ಭದಲ್ಲಿ ಮೈಸೂರಿನ ಇವರು ಜೀವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ ಇದನ್ನು ಇದು ಮಾಡಿದಂಥ ಏನು ನಿಧಾನ ಆಗ್ತಾಯಿದೆ ನಿಲ್ಲಿಸ್ಬಿಡಿ ಅಂಥೇಳಿ ಆದರೆ ಯಾರೂ ಇದನ್ನು ನಿಲ್ಲಿಸೋದಕ್ಕೆ ಸಿದ್ಧ ಇರಲಿಲ್ಲ ಇಂಥ ಕೆಲಸಗಳು ನಿಧಾನ ಆಗುತ್ತೆ ಅನ್ನೋದನ್ನು ಸಹಜವಾಗಿಯೇ ಎಲ್ಲ ಒಪ್ಕೊಂಡ್ರು ಮತ್ತು ಸಾವಿರದ ಒಂಬೈನೂರ ನಲವತ್ತರ ಪ್ರಕಟ ಆಯಿತು ಎರಡನೇ ಮತ್ತು ಮೂರನೇ ಸಂಪುಟವನ್ನು ಕೂಡ ಸಿದ್ಧಪಡಿಸಿದರು ಸಿದ್ಧಪಡಿಸಿ ಸುಮಾರು ಸಾವಿರದ ಒಂಬೈನೂರ ಅರವತ್ತು ಅರವತ್ತರಿಂದ ಅರವತ್ತ್ಮೂರರವರೆಗೆ ಅದನ್ನು ಕೂಡ ಯು ಜಿ ಒಪ್ಪಿಸಿದ್ರು ವಿಶ್ವವಿದ್ಯಾಲಯದ ಧನ ಸಹಾಯ ಪರಿಷತ್ಗೆ ಧನ ಸಹಾಯ ಇಲಾಖೆಗೆ ಒಪ್ಪಿಸಿದ್ರು ಆದರೆ ಈಗ ಕೂಡ ಆ ಎರಡನೇ ಎರಡು ಮತ್ತು ಮೂರನೇ ಸಂಪುಟಗಳು ಪ್ರಕಟಣೆಗೆ ಸಿದ್ಧ ಇಲ್ಲ ಪ್ರಕಟಣೆ ಆಗ್ತಾ ಇಲ್ಲ ಅದು ಅವು ಹಸ್ತ ಎಲ್ಲಿ ಹೋಗಿವೆ ಅನ್ನೋದನ್ನು ಪತ್ತೆ ಮಾಡಬೇಕಾಗಿದೆ ಅಂದರೆ ಅದೇನು ಇಂತಹ ಕೃತಿಗಳು ಕೈ ಹೋದಾಗ ಎಷ್ಟು ಹಿಂಸೆ ಆಗುತ್ತೆ ಅಷ್ಟು ಕಷ್ಟಪಟ್ಟಿದ್ರು ಅವರು ಕೈಯಲ್ಲಿ ಬರ್ದಿದ್ರು ಯಾಕೆಂದರೆ ಆ ಕೆಲವು ಟಿಪ್ಪಣಿಗಳನ್ನು ನಾನು ಗಮನಿಸಿದ್ದೀನಿ ಅವರ ಮಕ್ಕಳು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಅವರ ಬಹುತೇಕ ಎಲ್ಲ ಬರಹಗಳನ್ನು ಎಲ್ಲ ಆಕರಗಳನ್ನ ಎಲ್ಲ ಬರಹದಾಗಿ ಇದನ್ನ ಒಂದು ಕಡೆ ಕೆಲವು ಫೈರ್ಗಳಲ್ಲಿ ಶೇಖರಿಸಿಟ್ಬಿಟ್ಟಿದ್ದಾರೆ ಆದ್ದರಿಂದ ಆದ್ರಿಂದ ಅವುಗಳ್ ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾರಾದರೂ ಪ್ರಯತ್ನ ಪಟ್ಟರೆ ಇದನ್ನ ಪೂರ್ತಿ ಮಾಡಬಹುದಪ್ಪ ಅಂತ ಅನ್ಸುತ್ತೆ ಆದರೆ ಎರಡು ಮತ್ತು ಮೂರು ಈ ಸಂಪುಟ ಪ್ರಕಟ ಆಗಲೇ ಇಲ್ಲ ಅಂದ್ರೆ ಅದು ಸಮಗ್ರವಾಗಿ ಕೆಲಸ ಆಗಲಿಲ್ಲ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಆಕರಗಳನ್ನ ಅವರು ಸಂಗ್ರಹಿಸಿರಬೇಕಾದ್ರೆ ಇದನ್ನು ಗಮನಿಸಿದ್ದ ಎ ಆರ್ ಕೃಷ್ಣಶಾಸ್ತ್ರಿಗಳು ಎ ಆರ್ ಕೃಷ್ಣಶಾಸ್ತ್ರಿಗಳು ಮತ್ತು ಟಿ ಎಸ್ ವೆಂಕಣ್ಣಯ್ಯ ಇವರನ್ನು ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಈ ಎ ಆರ್ ಕೃಷ್ಣಶಾಸ್ತ್ರಿಗಳು ಅವರಿಗೆ ಪ್ರೇರಣೆ ಮಾಡಿದರು ನೋಡಪ್ಪ ಭಾರತೀಯ ಸಂಸ್ಕೃತಿಯ ಬಗ್ಗೆ ಒಂದು ಪುಸ್ತಕವನ್ನು ಬರಿಬೋದು ಒಂದು ಗ್ರಂಥವನ್ನು ಸಿದ್ಧ ಮಾಡ್ಬೋದು ಅಂತ ಹೇಳಿ ಆ ಗ್ರಂಥವನ್ನು ಶ್ರೀಕಂಠ ಶಾಸ್ತ್ರಿಗಳೇ ಸಿದ್ಧ ಮಾಡಿದ್ರು ಅದು ಅದ್ಭುತವಾದ ಗ್ರಂಥ ಭಾರತೀಯ ಸಂಸ್ಕೃತಿ ಅಂತ ಹೇಳಿ ಅದರ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅದಕ್ಕೆ ಮೊದಲ ಮಾತನ್ನು ಬರೆದಿದ್ದು ಕುವೆಂಪು ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಒಮ್ಮೆ ಮತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲೊಮ್ಮೆ ಐವತ್ನಾಲ್ಕರಲ್ಲೊಮ್ಮೆ ಎರಡು ಬಾರಿ ಪ್ರಕಟ ಆಗಿತ್ತು ಆನಂತರ ಈಗ ಎರಡು ಸಾವಿರದ ಹದಿನೆಂಟರ ಸುಮಾರಿನಲ್ಲಿ ಮತ್ತೆ ಕಾಮಧೇನು ಮೂಲಕವೇ ಇವರ ನೆರವಿನಿಂದ ಕಾಮಧೇನು ಪುಸ್ತಕ ಭವನದಿಂದ ಎರಡು ಸಾವಿರದ ಹದಿನೈದರಲ್ಲಿ ಅದು ಮತ್ತೆ ಪ್ರಕಟ ಆಗಿದೆ ಇದು ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅತ್ಯಂತ ಮುಖ್ಯವಾದ ಕೃತಿ ಇದು ಇತ್ತೀಚ ಈಗಿನ ವಿದ್ವಾಂಸರಿಗೆ ಸ್ವಲ್ಪ ಔಟ್ಡೇಟೆಡ್ ಅನ್ನಿಸ್ಬೋದು ಏಕೆಂದರೆ ಅಲ್ಲಿ ಇರೋದು ಭರತಖಂಡದ ಬಗ್ಗೆ ಲಕ್ಷಣಗಳು ಪ್ರಾಕೃತಿಕ ಲಕ್ಷಣಗಳು ಇಲ್ಲಿನ ವೈಶಿಷ್ಟ್ಯ ಮತ್ತು ಇಲ್ಲಿನ ಪ್ರಾಗ್ ಭಾರತೀಯ ಸಂಸ್ಕೃತಿ ಇಲ್ಲಿನ ಜನಾಂಗಗಳು ಯಾವ್ಯಾವುದು ಯಾವುದು ಇತ್ಯಾದಿ ಇವುಗಳಲ್ಲೇ ವೈದಿಕ ಸಂಸ್ಕೃತಿಯ ಬಗ್ಗೆ ಆಧ್ಯಾತ್ಮಿಕ ಸ ತತ್ವಾನ್ವೇಷಣೆಯ ಬಗ್ಗೆ ಇತ್ಯಾದಿ ಅನೇಕ ವಿಷಯಗಳಿರೋದರಿಂದ ಸಾಮಾಜಿಕ ಸ್ಥಿತಿಗಳ ಬಗ್ಗೆ ವರ್ಣಾಶ್ರಮದ ಬಗ್ಗೆ ಈ ಚೆಲ್ಲ ವಿಷಯಗಳಿಂದ ಈಗ ಸ್ವಲ್ಪ ಇದು ಇತ್ತೀಚಿನ ದಿನಗಳ ಅವಶ್ಯಕತೆಗೆ ಅಲ್ವೋ ಏನೋ ಅನಿಸುತ್ತೆ ಆದರೆ ಪರಂಪರೆಯನ್ನು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ನಾವು ಏನನ್ನಾದರೂ ತಿಳ್ಕೊಳ್ಬೇಕಾದರೆ ಅದು ಪರಂಪರೆಯಿಂದ ಮಾತ್ರ ಪರಂಪರೆಯ ತಿಳುವಳಿಕೆ ಇಲ್ಲ ಅಂದರೆ ನಮ್ಮ ತಿಳುವಳಿಕೆ ಅಪೂರ್ಣ ಅಂತ ಅನ್ನಿಸ್ಬಿಡುತ್ತೆ ಆದ್ದರಿಂದ ಪರಂಪರೆಯ ತಿಳುವಳಿಕೆ ಅದನ್ನು ಒಪ್ಪಬಹುದು ಬಿಡಬಹುದು ಅದು ಬೇರೆ ವಿಷಯ ಅದರಲ್ಲಿರುವುದನ್ನು ಎಲ್ಲ ಎಲ್ಲನೂ ಒಪ್ಪಬೇಕು ಅಂತ ಏನಿಲ್ಲ ಒಪ್ಪಬಹುದು ಅಥವಾ ಒಪ್ಪದೆ ಇರಬಹುದು ಆದರೆ ಎಲ್ಲವನ್ನು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇತ್ತು ನಮ್ಮ ಪರಂಪರೆಯ ವಿಷಯವನ್ನು ಬಹಳ ಮುಖ್ಯವಾದ್ದು ಅದರಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಕಾಲಸೂಚಕ ನಕ್ಷೆ ಇದೆ ಇದಿದೆ ಸಂಸ್ಕೃತಿ ಮತ್ತು ನಾಗರಿಕತೆ ಇತ್ತೀಚಿನ ದಿನಗಳಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆಯ ವ್ಯತ್ಯಾಸ ಏನು ಕಲ್ಚರ್ ಮತ್ತು ಸಿವಿಲೈಸೇಷನ್ ಏನು ವ್ಯತ್ಯಾಸ ಕಲ್ಚರು ಸಿವಿಲೈಸೇಷನ್ ಒಂದೇ ಅಲ್ವಾ ಅಲ್ಲ ಇವು ಬೇರೆ ಬೇರೆ ಸಂಸ್ಕೃತಿಯೇ ಬೇರೆ ನಾಗರಿಕತೆಯೇ ಬೇರೆ ಮತ್ತು ಇದರ ಲಕ್ಷಣಗಳೇನು ಭರತಖಂಡದ ಜ ಭೌತಿಕ ಲಕ್ಷಣಗಳೇನು ಜಂಬೂದ್ವೀಪ ಅಂದರೆ ಯಾವುದು ಮತ್ತು ಇದು ಇಲ್ಲಿ ಆಧುನಿಕ ಮಾನವ ಯಾವಾಗ್ನಿಂದ ಜೀವನ ಮಾಡ್ತಿದ್ದಾನೆ ಮತ್ತು ಇಲ್ಲಿನ ಮಾನವ ವರ್ಗಗಳು ಯಾವುದು ಜನಾಂಗಗಳು ಯಾವುದು ಮುಂಡ ದ್ರಾವಿಡ ಆರ್ಯ ಇತ್ಯಾದಿ ಮತ್ತು ಇಲ್ಲಿನ ಬೇರೆ ಬೇರೆ ಭಾಷೆಗಳ ಜನ ಇದ್ದಾರೆ ಆರ್ಯ ಆರ್ಯ ವರ್ಗದ ಭಾಷೆ ಇದೆ ದ್ರಾವಿಡ ವರ್ಗದ ಭಾಷೆ ಇದೆ ಇವೆಲ್ಲವೂ ಬೇರೆ ಬೇರೆ ಅಲ್ಲ ಎಲ್ಲವೂ ಭಾರತೀಯವೇ ಮತ್ತು ಭಾರತೀಯ ಸಂಸ್ಕೃತಿಯ ವಿಷಯಕ್ಕೆ ಬಂದಾಗ ಏನ್ಷ್ ಸಿವಿಲೈಸೇಷನ್ ಅದರಲ್ಲಿ ಉಪಶಿಲಾಯುಗ ಪುರಾತನ ಶಿಲಾಯುಗ ನವಶಿಲಾಯುಗ ಶುದ್ಧ ಶಿಲಾಯುಗ ಇವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕಾಗತ್ತೆ ಇವುಗಳೆಲ್ಲದರ ಪರಿಚಯವನ್ನು ಶ್ರೀ ಶ್ರೀಕಂಠ ಶಾಸ್ತ್ರಿಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆಗಿನ ಕಾಲಕ್ಕೆ ಏನು ಲಭ್ಯ ಇತ್ತೋ ಅವುಗಳನ್ನೆಲ್ಲ ಬಳಸ್ಕೊಂಡು ಆ ಲಭ್ಯ ಆಕರೆಗಳನ್ನ ಬಳಸ್ಕೊಂಡು ಆಗಿನ ಕಾಲಕ್ಕೆ ಅವಶ್ಯಕ ಇದ್ದಷ್ಟನ್ನು ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಮತ್ತು ವೈದಿಕ ಸಂಸ್ಕೃತಿ ಇದರಲ್ಲಿ ವೇದಗಳ ಸ್ವರೂಪ ಏನು ಮತ್ತು ವೇದಗಳಲ್ಲಿ ಆರ ಬ್ರಾಹ್ಮಣಕಗಳ ಕಾಲ ಯಾವುದು ಸಂಹಿತೆಗಳ ಕಾಲ ಯಾವುದು ಆರಣ್ಯಕಗಳ ಕಾಲ ಯಾವುದು ಶಾಸ್ತ್ರಗಳು ಸ್ಮೃತಿಗಳು ಬೇರೆ ಭಾಷೆಗಳು ಸಂಸ್ಕೃತಿ ವೈದಿಕ ಜನಾಂಗಗಳು ಇವುಗಳ ಬಗ್ಗೆ ಎಲ್ಲ ತುಂಬ ವಿವರವಾಗಿ ಚರ್ಚೆಯನ್ನು ಮಾಡ್ತಾರೆ ಮತ್ತು ರಾಮಾಯಣ ಮಹಾಭಾರತ ಭಗವದ್ಗೀತೆಗಳು ಭಾರತೀಯ ಪರಂಪರೆಯ ಮೇಲೆ ಭಾರತೀಯ ಸಂಸ್ಕೃತಿಯ ಮೇಲೆ ಬೀರಿರುವ ಪ್ರಭಾವವನ್ನು ಕೂಡ ತಿಳಿಸ್ತಾ ಆಧ್ಯಾತ್ಮಿಕ ಸತ್ಯಾನ್ವೇಷಣೆ ಈಗೆಲ್ಲ ಇದು ಇಲ್ಲಿ ವಿಶೇಷವಾದದ್ದು ಇದರಲ್ಲಿ ವೈಷ್ಣವ ವೈಶಿ ಇವುಗಳ ವೈಶಿಷ್ಟ್ಯ ಏನು ದರ್ಶನ ಮತ್ತು ಮತ ಲೋಕಾಯತ ಚಾರ್ವಾಕ ಬೌದ್ಧ ಅರ್ಹತ ಇವೆಲ್ಲವೂ ಕೂಡ ಸಾಂಖ್ಯ ನ್ಯಾಯ ವೈಶೇಷಿಕ ಇವೆಲ್ಲವೂ ಕೂಡ ಎಷ್ಟು ಮುಖ್ಯ ಅವು ಹೇಗೆ ಬೆಳೀತಾ ಬಂದ್ವು ಅನ್ನುವುದನ್ನು ತುಂಬ ವಿವರವಾಗಿ ಇಲ್ಲಿ ಚರ್ಚೆ ಮಾಡ್ತಾರೆ ಮತ್ತು ಇದರ ಜೊತೆಗಿನೇ ಆಗಿನ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕೂಡ ವರ್ಣಾಶ್ರಮ ಧರ್ಮವನ್ನು ಇದು ಮಾಡಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರ ಸ್ತ್ರೀಯರು ಮತ್ತು ಸ್ತ್ರೀಯರಲ್ಲಿ ವೇಶೀಯರು ಅಂತ್ಯಜರು ಈ ಆಶ್ರಮಗಳ ಧ್ಯೇಯ ಬ್ರಹ್ಮಚರ್ಯ ಗೃಹಸ್ಥ ಇತ್ಯಾದಿ ಎಲ್ಲ ವಿಷಯಗಳನ್ನು ಶ್ರುತಪಡಿಸ್ತಾರೆ ಮತ್ತು ಇದರ ಜೊತೆಗೆ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕೂಡ ಗಮನ ಹರಿಸ್ತಾರೆ ಪ್ರಜಾಪ್ರಭುತ್ವದ ಬಗ್ಗೆ ಇತ್ಯಾದಿಗಳ ಬಗ್ಗೆ ಇದು ಮಾಡುತ್ತಾ ರಾಜಕೀಯ ಪದ್ಧತಿಗಳನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಇಲ್ಲಿ ಅರ್ಥಶಾಸ್ತ್ರದ ಪ್ರಭಾವ ಎಷ್ಟು ಸ್ಥಾನಕ ಸ್ಥಾನಿಕ ಆಡಳಿತ ಚುನಾವಣೆಯ ರೀತಿ ತೆರಿಗೆಯನ್ನು ಹೇಗೆ ವಸೂಲು ಮಾಡಬೇಕು ಯಾವ್ಯಾವ ರೀತಿಯ ತೆರಿಗೆಗಳನ್ನ ವಸೂಲು ಮಾಡಬೇಕು ಇತ್ಯಾದಿ ವಿಷಯಗಳನ್ನ ಚರ್ಚೆ ಮಾಡ್ತಾರೆ ಮತ್ತು ಇಲ್ಲಿ ವಿಶೇಷವಾದದ್ದು ಅಂದರೆ ನಮ್ಮ ಭಾರತೀಯ ಸಾಹಿತ್ಯ ಭಾರತೀಯ ಸಾಹಿತ್ಯ ಅಂದಾಗ ಕೇವಲ ಸಂಸ್ಕೃತ ಅಲ್ಲ ಸಂಸ್ಕೃತ ಅಲ್ಲ ಪಾಲಿ ಮತ್ತು ಪ್ರಾಕೃತ ಭಾಷೆಗಳು ಕೂಡ ನಮ್ಮಲ್ಲಿವೆ ಅವುಗಳನ್ನ ಬರೆದದ್ದು ಬೇರೆ ಲಿಪಿಯಲ್ಲಿರಬಹುದು ಆದರೆ ಪಾಲಿ ಮತ್ತು ಪ್ರಾಕೃತ ಭಾಷೆಗಳಿವೆಯಲ್ಲ ಇವುಗಳಲ್ಲಿ ಸಾಹಿತ್ಯ ಇತ್ತು ಆ ಸಾಹಿತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ತಿಳ್ಕೊಳ್ಳೇಬೇಕು ಸಂಸ್ಕೃತ ಭಾಷೆಯಾಗ ಅಷ್ಟೇ ಗೊತ್ತು ಅದನ್ನು ಬರವಣಿಗೆಯಾಗಿ ಯಾರು ಇದು ಮಾಡಲಿಲ್ಲ ಅದಕ್ಕೆ ಬರವಣಿಗೆಯಾಗಿ ಬರೆದು ಬಳಸಿದ್ದು ಬೇರೆ ಲಿಪಿಯನ್ನು ದೇವ ದೇವನಾಗರಿಕಿಯನ್ನು ಮತ್ತು ಕೆಲವು ಸಂದರ್ಭಗಳಲ್ಲಿ ನಂದಿನಾಗರಿಯನ್ನು ಬಳಸಿದ್ರು ಮತ್ತು ಎಷ್ಟೊಂದು ಭಾಷೆಗಳಲ್ಲಿ ಇವೆ ಭಾರತೀಯ ಭಾಷೆಗಳು ಬೇಕಾದಷ್ಟಿವೆ ಇವುಗಳಲ್ಲೆಲ್ಲ ಸಾಹಿತ್ಯ ಕೃತಿಗಳು ಬೇಕಾಗ್ತದೆ ಕಾವ್ಯಗಳಲ್ಲದೆನೇನೆ ಪುರಾಣಗಳಲ್ಲದೇನೇನೆ ಜನಪರ ಸಾಹಿತ್ಯ ಇದೆ ಈ ಎಲ್ಲವೂ ಕೂಡ ಭಾರತೀಯ ಪರಂಪರೆಯನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಮುಖ್ಯವಾದವು ಇವುಗಳನ್ನು ನಾವು ಬೇಕಾದರೆ ಈಗ ನಾವು ಜರಡೆ ಆಡಬಹುದು ಆದರೆ ಜರಡೆ ಆಡೋದಕ್ಕೆ ಮೊದಲು ಯೋಚನೆ ಮಾಡಬೇಕು ಇವುಗಳನ್ನೆಲ್ಲ ತಿಳ್ಕೊಳ್ಬೇಕಾದ ಅವಶ್ಯಕತೆ ಅಂತ ಇದೆ ಇದರ ಜೊತೆಗೆ ಕಲೆ ಮತ್ತು ವಿಜ್ಞಾನ ನಮ್ಮಲ್ಲಿ ಕಲೆ ಅನ್ನೋದು ಎಷ್ಟರ ಮಟ್ಟಿಗೆ ಬೆಳ್ಕೊಂಡು ಬಂದಿದೆ ಅಂದರೆ ನನಗೆ ಒಮ್ಮೆ ಅನಿಸುತ್ತೆ ಮನುಷ್ಯನ ಕೈನಲ್ಲಿ ಆ ಗುಹಾಂತರ್ ದೇವಾಲಯಗಳನ್ನ ಹೇಗೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು ಗುಹೆಗಳ ವಾಸ ಮಾಡ್ತಿದ್ದ ಸರಿ ವಾಸ ಮಾಡ್ತಿದ್ದವನು ಅದೇ ಗುಹೆಗಳನ್ನು ಆ ಸಣ್ಣ ಗುಹೆಗಳನ್ನೇ ದೊಡ್ಡದಾಗಿ ಮಾಡಿಕೊಂಡು ಅಲ್ಲಿ ತನಗೆ ಬೇಕಾದ ಮಂದಿರಗಳನ್ನು ಹೆಕ್ ಕಟ್ಕೊಂಡ ಗುಡುಗಳನ್ನು ಹೆಗ್ ಕಟ್ಕೊಂಡ ಇವುಗಳೆಲ್ಲ ಗಮನಿಸಿದಾಗ ಆ ಕಲೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಷ್ಟರ ಮಟ್ಟಿಗೆ ತನ್ನ ವೈಶಿಷ್ಟ್ಯಗಳನ್ನು ತೋರಿಸ್ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಝಿಯ ಇದರಲ್ಲಿ ಕಲೆಗಳ ಧ್ಯೇಯ ಲಲಿತ ಕಲೆಗಳ ಧ್ಯೇಯ ಏನು ಸಂಗೀತ ಭರತನಾಟ್ಯ ವಾದ್ಯಗಳು ಅಭಿನಯ ಕರಣ ಇತ್ಯಾದಿ ಎಲ್ಲ ವಿಷಯಗಳನ್ನು ಕಲೆಗಳು ನಮಗೆ ಸ್ಪಷ್ಟ ಮಾಡಿಕೊಡುತ್ತವೆ ಇವುಗಳೆಲ್ಲದರ ತಿಳುವಳಿಕೆ ಅತ್ಯಂತ ಮುಖ್ಯವಾದದ್ದು ಮತ್ತೆ ಪಾಕಶಾಸ್ತ್ರವು ಕೂಡ ಒಂದು ವಿಷಯ ಕಲಿಯಬೇಕಾದ ವಿಷಯ ಅನ್ನೋದಿದೆಯಲ್ಲ ಇದು ತುಂಬ ಈಗ ಕುತೂಹಲಕಾರಿಯಾದ್ದು ಏನಪ್ಪ ಪಾ ಅಡುಗೆ ಮಾಡೋದು ಹೇಳ್ಕೊಡ್ಬೇಕಾ ಹೌದು ಒಂದು ಕಾಲಕ್ಕೆ ಅದು ಮುಖ್ಯವಾಗಿತ್ತು ಮತ್ತು ವಿಜ್ಞಾನ ಗಣಿತ ಜ್ಯೋತಿಷ್ಯ ವೈದ್ಯ ಭೌತ ಮತ್ತು ರಸಾಯನಶಾಸ್ತ್ರಗಳು ಇವೆಲ್ಲವೂ ಕೂಡ ಭೂಶಾಸ್ತ್ರ ಮತ್ತು ಕಾಮಶಾಸ್ತ್ರ ಕೂಡ ತಿಳುವಳಿಕೆಯ ಅಂಗಗಳಾಗಿದೆ ತಿಳುವಳಿಕೆಗೆ ಬೇಕಾಗಿತ್ತು ಇಷ್ಟೆಲ್ಲದರ ಇದ್ರ ಮೂಲಕ ಬೃಹತ್ ಭಾರತವನ್ನು ಪರಿಚಯ ಮಾಡ್ತಾರೆ ಮತ್ತು ಈ ಬೃಹತ್ ಭಾರತ ಇದೆಯಲ್ಲ ಇದು ಭಾರತದಿಂದ ಆಚೆಗೆ ಬೇರೆ ಕಡೆಗಳಲ್ಲಿ ಆಗ್ನೇಯದಲ್ಲಿ ಈಶಾನ್ಯದಲ್ಲೆಲ್ಲ ಹೇಗೆ ವಿಸ್ತರಿಸಿಕೊಂಡಿತ್ತು ಈ ಬೃಹತ್ ಭಾರತ ಅನ್ನುವುದನ್ನು ಅವರು ಸಿಂಹಾವಲೋಕನ ಕ್ರಮದಲ್ಲಿ ಹೇಳ್ತಾರೆ ಇದು ಭಾರತೀಯ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ ಇದು ಹಿಂದೆ ಪ್ರಕಟ ಆಗಿತ್ತು ಈಗ ಮತ್ತೆ ಅದು ಪ್ರಕಟ ಆಗಿದೆ ಭಾರತೀಯ ಸಂಸ್ಕೃತಿ ನಮ್ಮ ಇವರು ಕಾಮಧೇನು ಪ್ರಕಾಶನದಿಂದಾನೆ ಮತ್ತೆ ಪ್ರಕಟ ಆಗಿದೆ ಇತ್ತೀಚಿನ ಒಂದು ಹೊಸ ಬೆಳವಣಿಗೆ ಅಂದರೆ ಇದರ ಇಂಗ್ಲೀಷ್ ಅನುವಾದವನ್ನು ಅದು ಕನ್ನಡಿಗರಿಗೆ ಲಭ್ಯ ಇದೆ ಕನ್ನಡಿಗರಿಗೆ ಅದು ಲಭ್ಯ ಇದೆ ಸೋರ್ಸಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಇಂಗ್ಲೀಷ್ನವ್ರಿಗೂ ಮತ್ತು ಕನ್ನಡದವರು ಇಬ್ಬರಿಗೂ ಲಭ್ಯ ಇದೆ ಮತ್ತು ಇದು ಇಂಗ್ಲೀಷ್ನವರಿಗೆ ಲಭ್ಯ ಇಲ್ಲ ಅನ್ನೋ ಕಾರಣದಿಂದ ಅವರ ಮಗ ಪ್ರೊಫೆಸರ್ ಎಸ್ ನಾಗನಾಥ್ ಅವರೇ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ಇಂಡಿಯನ್ ಕಲ್ಚರ್ ಅಂತ ಇಂಡಿಯನ್ ಕಲ್ಚರ್ ಇದರ ವಿಶೇಷ ಏನಪ್ಪಾ ಅಂದರೆ ಅಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಉಲ್ಲೇಖಗಳನ್ನು ಕೊಟ್ಟಿದ್ರು ಆಕಾರಗಳನ್ನ ಕೊಟ್ಟಿದ್ದರು ಸಂಸ್ಕೃತ ಇದು ಅದು ಕನ್ನಡಕ್ಕೆ ತುಂಬ ವಿಸ್ತರಿಸಿ ಹೇಳಿದ್ದಾರೆ ಮತ್ತು ಅವುಗಳಿಗೆ ಕೆಲವು ಕಡೆ ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಅದರ ಆ ಕ ಸೈಜು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಆದರೆ ಇದು ಕೂಡ ಬಹಳ ಮುಖ್ಯವಾದ ಇತ್ತೀಚೆಗಷ್ಟೇ ನನ್ನ ಕೈಗೆ ಬಂತು ಅದು ಪ್ರಕಟವಾಗಿದ್ದೆ ಇತ್ತೀಚೆಗೆ ಆದರೆ ಗಮನಿಸಿದಾಗ ನನಗೆ ಅನ್ನಿಸ್ತು ಎಷ್ಟೊಂದು ಕೆಲಸ ಇರುತ್ತಪ್ಪ ಮಾಡ್ತಾ ಹೋದರೆ ಭಾರತೀಯ ಸಂಸ್ಕೃತಿಯನ್ನು ಕೊಟ್ಟು ಉಪಕಾರವನ್ನು ಮಾಡಿದ್ರು ಶ್ರೀಕಂಠ ಶಾಸ್ತ್ರಿಗಳು ಆದರೆ ಅದು ಎಲ್ಲರಿಗೆ ತಿಳಿಸ್ಬೇಕು ಅಂತ ಹೇಳಿ ಇಂಗ್ಲೀಷ್ಗೆ ಅನುವಾದ ಮಾಡುವಾಗ ಅವುಗಳ ಆಕರಗಳಿದೆಯಲ್ಲ ಇವುಗಳನ್ನ ಮತ್ತೆ ವಿಸ್ತೃತವಾಗಿ ಪರಿಚಯ ಮಾಡಿಸೋದು ಅವುಗಳೇ ಬೇಕಾದ ವಿವರಣೆಗಳನ್ನು ಕೊಡೋದು ಇವೆಲ್ಲವೂ ಕೂಡ ಎಷ್ಟು ಮುಖ್ಯ ಅಂತ ಅನ್ನಿಸ್ತು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇತ್ತೀಚೆಗೆ ಪ್ರಕಟ ಆದಂತಹ ಕೃತಿ ಇದನ್ನು ಎಸ್ ಅವರೇ ಅನುವಾದ ಮಾಡಿದ್ದಾರೆ ನೋಷನ್ ಪ್ರೆಸ್ನವರು ನೋಷನ್ ಪ್ರೆಸ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಇದನ್ನು ಪ್ರಕಟಿಸಿದ್ದಾರೆ ಮತ್ತು ಈಗ ಎಲ್ಲ ಕಡೆ ಇದು ಲಭ್ಯ ಇದೆ ಮತ್ತು ಈ ಸೋರ್ಸ್ ಆಫ್ ಕರ್ನಾಟಕ ಹಿಸ್ಟ್ರಿ ಎಲ್ಲ ಇತಿಹಾಸದ ಮೂಲ ಆಕರೆಗಳಿದೆಯಲ್ಲ ಇದು ಇತಿಹಾಸದ ಆಕರೆಗಳ ಬಗ್ಗೆ ಒಮ್ಮೆ ಏನೋ ಅದು ಇಂಗ್ಲೀಷ್ನವ್ರಿಗೆ ಅನುಕೂಲ ಆಯಿತು ಇಂಗ್ಲೀಷ್ನವರು ಮತ್ತು ಅಲ್ಲಿ ಆಕರಗಳು ಕೂಡ ಕೊಟ್ಟಿರೋದು ಆಯಾ ಭಾಷೆಯಲ್ಲಿದೆ ಆಯಾ ಲಿಪಿಯಲ್ಲಿದೆ ಕನ್ನಡ ಓದುಗರಿಗೆ ಬೇಕಾದರೆ ಕನ್ನಡ ಇತಿಹಾಸಕಾರರಿಗೆ ಬೇಕಾದರೆ ಏನು ಮಾಡೋದು ಅದಕ್ಕೆ ತಮಿಳಿನಲ್ಲಿರೋದನ್ನು ಅವ್ರಿಗೆ ಹೇಗೆ ನಾವು ತಿಳಿಸೋದು ಆಗ ಆಗ ಇದು ನಾಗನಾಥವ್ರಿಗೆ ಕೂಡ ಇದು ಅನುಮಾನ ಬಂದಿತ್ತು ಮತ್ತು ನಮ್ಮ ಕಾಮಧೇನು ಪ್ರಕಾಶನದ ಶ್ಯಾಮ್ಸುಂದರ ರಾವಿಗೆ ಕೂಡ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದರು ಆಗ ಅದು ಸಾಧ್ಯ ಇಲ್ಲದ ಮಾತ್ರ ಆಕರಗಳನ್ನು ಯಾವತ್ತೂ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅನುವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಕರಗಳು ಆಕರಗಳೇ ಹಾಗೆ ಇರಬೇಕಾವು ಒಂದು ಅಕ್ಷರವನ್ನು ಕೂಡ ಬದಲಾಯಿಸೋ ಹಾಗಿಲ್ಲ ಬೇಕಾದರೆ ಅವುಗಳ ಅಕ್ಷರ ಇದನ್ನು ಬದಲಾಯಿಸ್ಬೋದಷ್ಟೆ ಅಂದ್ರೆ ಲಿಪ್ಯಂತರ ಮಾಡುವುದು ಅಷ್ಟೇ ಹೊರತನು ಅದನ್ನು ಅನುವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರ ಕಾಮೆಂಟ್ರೀಸ್ನ ಅವರ ಅರ್ಥ ವಿವರಣೆ ಏನು ಕೊಟ್ಟಿದ್ದಾರೆ ಟಿಪ್ಪಣಿಗಳೇನು ಮಾಡಿಕೊಟ್ಟಿದ್ದಾರೆ ಅದನ್ನು ಬೇಕಾದರೆ ಇಂಗ್ಲೀಷ್ ಕ ಕನ್ನಡಕ್ಕೆ ಅನುವಾದ ಮಾಡಬಹುದು ಆದರೆ ಆ ಮಾತ್ರ ಆಯಾ ಭಾಷೆಗಳೇ ಇರಬೇಕು ಅಂತ ಹೇಳಿ ಮತ್ತು ಅದನ್ನು ಮಾಡಿದ್ದಾಯಿತು ಅದನ್ನು ಕೂಡ ನ ಶಾ ಶ್ಯಾಮ್ ರಾವ್ ಮತ್ತು ಇವರೆಂದೇನೆ ಪ್ರಕಟಿಸಿದ್ದಾರೆ ಇದು ಕನ್ನಡ ಓದುಗರಿಗೆ ಬಹಳ ಮುಖ್ಯವಾದ ಒಂದು ಆಕರ ಗ್ರಂಥ ಅಂತ ಅನ್ಕೋಬೋರು ಮತ್ತು ಈ ಭಾರತೀಯ ಸಂಸ್ಕೃತಿ ಇದೆಲ್ಲ ಆದಮೇಲೆ ನಮ್ಮ ಇತಿಹಾಸಕಾರರಿಗೆ ಬರುತ್ತೆ ಸಮಸ್ಯೆ ಈ ಇಲ್ಲಿ ಪುರಾತತ್ವ ಶೋಧನೆ ಏನು ನಡೆಯಲಿಲ್ಲ ನಡೆದೇ ಇಲ್ವಾ ಕರ್ನಾಟಕದಲ್ಲಿ ಪುರಾತತ್ವ ಶೋಧನೆ ನಡೆದಿಲ್ಲ ಅಂದರೆ ಅದು ನಗೆಪಾಟಲಿನ ವಿಷಯ ಇದೆ ಇಲ್ಲಿ ಹರಪ್ಪ ಮಹೇಜದವರು ಹಾಗೆ ರೂಪಾ ಧೋಲವೀರ ಹಾಗೆ ನಡೆಯದೇ ಇರಬಹುದು ಅದು ಇಲ್ಲೂ ಕೂಡ ನಮ್ಮ ಚಂದ್ರವಳ್ಳಿಯಲ್ಲಿ ವಿಶೇಷವಾದ ಉತ್ಖನನಗಳು ಆಗಿವೆ ಮತ್ತು ಆ ಉತ್ಖನಗಳನ್ನು ಕೂಡ ಹಿರಿಯ ತಜ್ಞರೇ ಮಾಡಿದ್ದಾರೆ ಅವ ಅದೆಲ್ಲವನ್ನು ಸೇರಿಸ್ಕೊಂಡು ಆಗ ಏನು ಲಭ್ಯ ಇತ್ತು ಅವುಗಳನ್ನು ಆ ಕಾಲಕ್ಕೆ ತಕ್ಕ ಹಾಗೆ ಅದನ್ನು ಇದು ಮಾಡಿದವರು ನಮ್ಮ ಶ್ರೀಕಂಠ ಶಾಸ್ತ್ರಿಗಳು ಪುರಾತತ್ವ ಶೋಧನೆ ಅಂತ ಹೇಳಿ ಈ ಪುರಾತ್ವ ಶೋಧನೆ ಇದೆಯಲ್ಲ ಇದು ಪುರಾತತ್ವ ಶೋಧನೆ ಅನ್ನೋದು ಭೂಮಿಯ ಒಳಗಿನ ವಸ್ತುಗಳ ಹುಡುಕಾಟ ಭೂಮಿಯ ಒಳಗೆ ಏನೇನು ವಸ್ತುಗಳು ಸೇರ್ಕೊಂಡ್ಬಿಟ್ಟು ಇತಿಹಾಸ ಕಾಲದ್ದು ಇವುಗಳನ್ನ ಹುಡುಕಾಟ ಮಾಡುವ ಪ್ರಯತ್ನ ಅದು ಇದು ಸುಲಭ ಅಲ್ಲ ಅದಕ್ಕೆ ಭೂಮಿಯನ್ನು ಶೋಧಿಸಬೇಕು ಮತ್ತು ನಿವೇಶನಗಳ ಅನ್ವೇಷಣೆಯನ್ನು ಮಾಡ್ಕೋಬೇಕು ಇಲ್ಲಿ ಭೂ ಶೋಧನೆಯನ್ನು ಮಾಡಬಹುದೇ ಮಾಡಬಾರದೆ ಮಾಡೋದ್ರ ಅನುಕೂಲ ಏನಾದರೂ ಆಗುತ್ತೆ ಏನಾದರೂ ಸಿಗುತ್ತೆಯೇ ಇತ್ಯಾದಿ ಪರೀಕ್ಷೆಗಳನ್ನು ಮಾಡಿ ಮೊದಲು ಭೂಶೋಧವನ್ನು ಮಾಡಿ ಅಲ್ಲಿ ಲಕ್ಷಣಗಳನ್ನು ಗಮನಿಸಿ ಅನ್ವೇಷಣೆಯನ್ನು ಮಾಡಿ ಆನಂತರ ಭೂಶೋಧನೆಯನ್ನು ಮಾಡಬೇಕು ಆನಂತರ ಕಾಲ ನಿರ್ಣಯವನ್ನು ಮಾಡಬೇಕು ನಿರ್ಣಯ ಇದು ನಿಧಾನದ ಕೆಲಸ ಸುಲಭವಾದ ಕೆಲಸ ಅಲ್ಲ ಈಗ ಅದು ದಿನದಿಂದ ದಿನಕ್ಕೆ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಿರುತ್ತೆ ಆ ನಿರ್ಣಯದ ವಿಧಾನಗಳು ಹಿಂದಿನ ಕಾರ್ಬನ್ ಟೆಸ್ಟ್ ಈಗ ನಡೆಯೋದಿಲ್ಲ ಈಗ ಈಗ ಬೇಕಾಗಿಲ್ಲ ಅನ್ಸುತ್ತೆ ಈಗ ಅದು ಮುಖ್ಯ ಅಲ್ಲ ಅನ್ಸುತ್ತೆ ಅದು ಸರಿಯಾದ ನಮಗೆ ಕಲಿತೆಗಳು ಸಿಗೋದಿಲ್ಲ ಅಂತ ಅನಿಸುತ್ತೆ ಮತ್ತೆ ಅವುಗಳನ್ನ ಮಾಡಬೇಕು ಇತ್ಯಾದಿಗಳೆಲ್ಲ ಮತ್ತೆ ಭಾರತೀಯ ಪುರಾತ್ವ ಶೋಧನೆಯಲ್ಲಿ ಏನಾಗಿದೆ ನಿವೇಶನನ್ವೇಷಣೆಗಳೇನು ಇವೆ ಇದೆಲ್ಲದರ ಜೊತೆಗೆ ಒಂದು ಪ್ರದೇಶದಲ್ಲಿ ಅದು ಪ್ರಾಗಿತಿಹಾಸ ಕಾಲದ ನಿವೇಶನ ಆಗಬಹುದು ಅಲ್ಲಿ ನಮಗೆ ಒಂದು ಶಿಲಾಯುಗದ ಸಮಾಧಿ ಆಗ್ಬೋದು ಅಥವಾ ಕಬ್ಬಿಣಿ ಯುಗದ ಸಮಾಧಿ ಮೆಗಾಲಿತ್ ಬರೆಯಲಾಗ್ಬೋದು ಇವೆಲ್ಲವೂ ಸಿಗಬಹುದು ಸಿಕ್ಕಾಗ ಅವುಗಳಲ್ಲಿ ಏನೇನು ಸಿಕ್ತು ಯಾವ ಹಂತದಲ್ಲಿ ಸಿಕ್ತು ಯಾವ ಮಠದಲ್ಲಿ ಸಿಕ್ತು ಅಲ್ಲಿನ ವೈಶಿಷ್ಟ್ಯಗಳೇನು ಅವುಗಳಿಂದ ಆ ಕಾಲದಲ್ಲಿ ಬದುಕಿದ್ದಿರೋದರನ್ನು ಗುರುತು ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಅವ್ರು ಹೇಗಿದ್ದರು ಅಂತ ಹೇಳೋಕ್ಕೆ ಸಾಧ್ಯನೇ ಇತ್ಯಾದಿ ಎಲ್ಲವನ್ನು ನಾವು ಗೌರಸೋಕ್ಕೆ ಸಾಧ್ಯ ಈಗ ಉದ್ ಉದಾಹರಣೆಗೆ ಆದಾಗ ಶೇಷಾದ್ರಿ ಶೇಷಾದ್ರಿಯವರು ಅಲ್ಲಿ ಶವ ಪೆಟ್ಟಿಗೆಯನ್ನು ಪತ್ತೆ ಮಾಡಿದರು ಶವ ಪೆಟ್ಟಿಗೆ ಕೂಡ ಸಿಕ್ತು ಮತ್ತು ಅಲ್ಲಿಯೇ ತಾಯಿ ಮತ್ತು ಮಗುವಿನ ಒಂದು ಶವವನ್ನು ಕೂಡ ಪತ್ತೆ ಮಾಡಿದ್ರು ಇವೆಲ್ಲೂ ಸಿಗ್ತಾ ಇರುತ್ತೆ ಅಂದ್ರೆ ಈ ಸಂದರ್ಭಗಳಲ್ಲಿ ಆ ಸಾವಿನ ವಿಧಾನ ಇದೆಯಲ್ಲ ಸಮಾಧಿಯ ವಿಧಾನ ಇದೆಯಲ್ಲ ಇದು ಗೊತ್ತಾಗ್ತಿರುತ್ತೆ ಇವುಗಳ ಅಧ್ಯಯನವನ್ನ ಮಾಡಬೇಕು ಇದು ಗೊತ್ತಿಲ್ಲದೇನೆ ವಿಶೇಷವಾಗಿ ನಿಧಿ ಶೋಧಕರು ಇದ್ದಾರಲ್ಲ ನಿಧಿ ಶೋಧಕರು ಇದನ್ನ ತಿಳ್ಕೊಳ್ದನ್ನೇ ನಿಧಿ ಸಿಕ್ತು ಅಂತ ಹೇಳಿ ಹೋಗ್ತಾರೆ ನಾನು ಹೇಳ್ತಿರ್ತೀನಿ ನಿಧಿ ಸಿಗೋದಿಲ್ಲಪ್ಪ ನಿಮಗೆ ಅಕಸ್ಮಾತಲ್ಲಿ ಸಿಕ್ಕಿದ್ರೆ ಒಂದು ಸಮಾಧಿ ಸಿಗ್ಬೋದು ಸಮಾಧಿಯ ಒಳಗೆ ಒಂದು ಅಸ್ಥಿ ಪಂಜರ ಸಿಗ್ಬೋದು ಅಷ್ಟೇನೇನೆ ನಿಧಿ ಅಂತ ಸಿಗೋದಕ್ಕೆ ಸಾಧ್ಯ ಇಲ್ಲ ಏನೋ ಅಪರೂಪಕ್ಕೆ ಒಂದಿಷ್ಟು ನಿಧಿ ಅಂತ ಸಿಗ್ಬೋದು ಆ ನಿಧಿ ಅಂತ ಒಂದು ಚಮ್ನಲ್ಲಿ ಒಂದಿಷ್ಟು ಸಿಕ್ಬೋದು ಒಂದು ತಾಮ್ರ ಶಾಸನ ಸಿಗ್ಬೋದು ಅಷ್ಟೇ ಹೊರತು ಬೇರೆ ಇನ್ನೇನು ಕೊಪ್ಪರಿಗೆ ಹಣ ಸಿಗೋದಿಲ್ಲ ಕೊಪ್ಪರಿಗೆ ಹಣ ಅವೆಲ್ಲ ಹೇಳಿಕೆಯ ಮಾತುಗಳಷ್ಟೇ ಅದನ್ನು ಈ ಭೂಶೋಧನೆಯಿಂದ ಆ ಕಾಲದ ಬದುಕು ಹೇಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಮತ್ತು ಇದಲ್ದೇನೇನೆ ನಮಗೆ ಶಾಸನಗಳು ಸಿಗುತ್ತವೆ ಶಾಸನಗಳು ಆ ಕಾಲದ ಭಾಷೆಯಲ್ಲೇ ಮತ್ತು ಆ ಕಾಲದ ಲಿಪಿಯಲ್ಲಿ ಬರ ಬರೆಯಲ್ಪಟ್ಟಿರುವಂಥವು ಅವುಗಳನ್ನು ಈ ಕಾಲದ ಲಿಪಿಯಲ್ಲಿ ಬರೆದಿರೋದಿಲ್ಲ ಆ ಕಾಲದ ಲಿಪಿಯಲ್ಲೇ ಬರೆದಿರುತ್ತೆ ಆ ಕಾಲದಲ್ಲಿ ಏನು ಭಾಷೆಯನ್ನು ಬಳಸ್ತಾ ಇದ್ರು ಅದೇ ಭಾಷೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಆರಂಭದ ಕೆಲವು ಶಾಸನಗಳ ವಿಶೇಷವಾಗಿ ಅಶೋಕನ ಶಾಸ್ತ್ರಗಳು ನಮಗೆ ಬ್ರಾಹ್ಮಿ ಲಿಪಿಯಲ್ಲೇ ಇರೋದು ಮತ್ತೆ ಪ್ರಾಕೃತ ಭಾಷೆಯಲ್ಲೇ ಇರೋದು ಪ್ರಾಕೃತ ಭಾಷೆಯಲ್ಲಿ ಮತ್ತೆ ಕರ್ನಾಟಕದಲ್ಲಿ ಇರೋದು ಬ್ರಾಹ್ಮಿ ಲಿಪಿಯಲ್ಲಿ ಇರುವಂಥದ್ದೇನೆ ಆ ಲಿಪಿಯೇ ಬ್ರಾಹ್ಮಿ ಲಿಪಿಯೇ ಮುಂದುವರೆದು ಹೊರದು ಹೊರದು ಕೆಲವು ಬದಲಾವಣೆಗಳನ್ನು ಕಾಣ್ಕೊಳ್ತಾ ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆಗಳನ್ನ ಕಾಣ್ಕೊಳ್ತಾ ಈಗಿನ ಕನ್ನಡ ಲಿಪಿಗೆ ತಲುಪಿದೆ ಅಂತ ಹೇಳಿ ಲಿಪಿತಜ್ಞರು ಅದನ್ನ ಹೇಳ್ತಾರೆ ಮತ್ತು ಅದು ಸಂಸ್ಕೃ ಅದು ಅದ್ರ ಮೂಲಕ ತಮಿಳು ಕೂಡ ಸಿಕ್ಕಿತ್ತು ತಮಿಳು ಕೂಡ ಹಾಗೆ ಬಂದಿದ್ದೇನೆ ಇವೆಲ್ಲವೂ ಕೂಡ ಆಯಾ ಬೆಳವಣಿಗೆಯನ್ನು ಕಾಲಾನುಕ್ರಮದ ಬೆಳವಣಿಗೆಯನ್ನು ಗುರುತಿಸಬೇಕು ಲಿಪಿಶಾಸ್ತ್ರ ಗೊತ್ತಿರಬೇಕು ಲಿಪಿಶಾಸ್ತ್ರ ತಿಳುವಳಿಕೆ ಇರಬೇಕು ಮತ್ತೆ ಯಾವುದೋ ಒಂದು ಕಾಲದ ಶಾಸನವನ್ನು ನೋಡ್ಬಿಟ್ಟು ಇನ್ಯಾವುದೋ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಲ್ಲಿ ಕಾಲದ ಉಲ್ಲೇಖ ಇರುತ್ತೆ ಕಾಲದ ಉಲ್ಲೇಖವನ್ನು ಕೂಡ ಕೊಟ್ಟಿರ್ತಾರೆ ಆದ್ದರಿಂದ ಕಾಲದ ಉಲ್ಲೇಖ ರಾಜನ ಉಲ್ಲೇಖ ಇವುಗಳನ್ನೆಲ್ಲ ಗಮನಿಸಿ ಸಾಂಸ್ಕೃತಿಕ ವಿಚಾರಗಳೇನು ಇದನ್ನು ಬಹಳ ಮುಖ್ಯವಾಗಿ ನಾವು ಜನರಿಗೆ ತಿಳಿಸ್ತಾ ಹೋಗಬೇಕು ರಾಜಕೀಯ ಇತಿಹಾಸಕ್ಕಿನ್ನ ನನಗೆ ನಾನು ಕೇಳೋದಾದ್ರೆ ಸಾಂಸ್ಕೃತಿಕ ಇತಿಹಾಸವನ್ನು ಜನರಿಗೆ ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ ಇತಿಹಾಸದ ವಿದ್ವಾಂಸರ ಒಂದು ಕರ್ತವ್ಯ ಅದು ಬಹಳ ಮುಖ್ಯವಾದದ್ದು ಇದು ಮತ್ತು ಅದಕ್ಕೆ ಈಗ ಸಾಹಿತ್ಯ ಪರಿಷತ್ತಿನಲ್ಲೂ ಕೂಡ ತರಗತಿಗಳು ನಡೀತಾ ಇದ್ದವು ಈ ನಡೀತಾ ಇವೆ ಈಗಲೂ ಕೂಡ ನಡೀತಾ ಇದೆ ಮತ್ತು ಈಗ ಸಾಹಿತ್ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ದೂರದ ಇದರಲ್ಲಿ ಇರೋರಿಗೆ ಆನ್ಲೈನ್ ಮೂಲಕ ಕಲಿಸುವ ವ್ಯವಸ್ಥೆ ಕೂಡ ಆ ಸಿದ್ಧ ಆಗ್ತಾಯಿದೆ ಅದು ಅದನ್ನು ಕೂಡ ಮಾಡುವ ಪ್ರಯತ್ನಗಳಾಗ್ತಾ ಇದೆ ಇದೆಲ್ಲವೂ ಕೂಡ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದದ್ದು ಮುಖ್ಯವಾದ ಪ್ರಯತ್ನಗಳು ಇಂತಹ ಪ್ರಯತ್ನಗಳನ್ನು ನಾವು ಗುರುತಿಸ್ಕೊಳ್ಳೇಬೇಕು ಗುರುತಿಸ್ಕೊಂಡು ನಾವು ಮುಂದುವರೆದ್ರೆ ಒಂದಲ್ಲ ಒಂದು ದಿನ ನಮ್ಮ ಸಮಗ್ರ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇದು ನಮ್ಮ ಹಿರಿಯ ವಿದ್ವಾಂಸರ ಎಸ್ ವಿ ವೆಂಕಟೇಶ್ವರ ಮುಂತಾದಂತಹ ವಿದ್ವಾಂಸರ ಒಂದು ಕನಸು ಆಗಿತ್ತು ಶ್ರೀಕಂಠಶಾಸ್ತ್ರಿಗಳ ಕನಸು ಆಗಿತ್ತು ಸಮಗ್ರವಾಗಿ ಕರ್ನಾಟಕದ ಇತಿಹಾಸವನ್ನು ತಿಳಿಸುವ ಪ್ರಯತ್ನ ಆಗಬೇಕು ಈ ಪ್ರಯತ್ನವನ್ನು ನಮ್ಮ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದವರು ಮಾಡಿದ್ರು ಮಾಡಿದರೆ ಅವರ ಆ ಇದಕ್ಕೆ ಪ್ರಯತ್ನಕ್ಕೆ ಅವರು ಇದು ಆದರೆ ಇನ್ನಷ್ಟು ಇನ್ನಷ್ಟು ಕೆಲಸ ಆಗೋದು ಬಾಕಿ ಇದೆ ಅಂತ ಅನಿಸುತ್ತೆ ಒಂದು ಇತಿಹಾಸದಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ರಾಜಕೀಯ ಇತಿಹಾಸ ಎಲ್ಲೋ ಒಂದು ಕಡೆ ನಿಂತು ಹೋಗ್ಬೋದು ಆದರೆ ಸಾಂಸ್ಕೃತಿಕ ಇತಿಹಾಸ ಇದೆಯಲ್ಲ ಇದು ನಿರಂತರವಾಗಿ ಮುಂದುವರಿಯುವಂಥದ್ದು ಇದಕ್ಕೆ ಬ ಇದು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಬದಲಾವಣೆಗಳು ಆಗ್ತಾ ಇರತ್ತೆ ಗುರುತಿಸ್ತಾ ಇರಬೇಕು ಆಗ ಮಾತ್ರ ಯಾಕೆಂದರೆ ಇದೆಲ್ಲ ಇಷ್ಟು ಮಟ್ಟಿಗೆ ಅಂದರೆ ಕಪ್ಪೇರ ಭಟ್ಟನ ಶಾಸನ ಒಂದು ಗೊತ್ತಿತ್ತು ನಮಗೆ ಇನ್ನೊಂದು ಶಾಸನ ಇದೆ ಅಂತ ಅನುಮಾನಗಳಿದ್ವು ಭಾಳ ವರ್ಷ ಆದಮೇಲೆ ಆದರೆ ಈಗ ಇನ್ನೊಂದು ಶಾಸನ ಕೂಡ ಪತ್ತೆ ಆಗಿದೆ ಇಂಥ ಕೆಲಸಗಳು ಆಗ್ತಾ ಇರುತ್ತೆ ನಿರಂತರವಾಗಿ ಆಗ್ತಾ ಇರಬೇಕು ಆದಾಗ ಇತಿಹಾಸದ ವಿದ್ವಾಂಸರು ಭಾಷೆಯನ್ನು ಬಲ್ಲವರು ಲಿಪಿಯನ್ನು ಬಲ್ಲವರು ಆ ಕಾಲದ ಸಂಸ್ಕೃತಿಯನ್ನು ಬಲ್ಲವರು ಮತ್ತು ಆ ಕಾಲಘಟ್ಟದ ಇತಿಹಾಸವನ್ನು ಬಲ್ಲವರು ಅದರ ಬಗ್ಗೆ ಚರ್ಚೆ ಮಾಡಿ ವಿಷದವಾಗಿ ವಿವರಗಳನ್ನು ಕೊಡ್ತಾ ಹೋದರೆ ಅನುಕೂಲ ಆಗುತ್ತೆ ಮುಂದಿನ ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗುತ್ತೆ ಮತ್ತು ಶ್ರೀಕಂಠ ಶಾಸ್ತ್ರಿಗಳು ಬರೆದಿರ್ತಕ್ಕಂಥ ಲೇಖನಗಳ ಸಂಖ್ಯೆ ನಿಮಗೆ ಆಶ್ಚರ್ಯ ಆಗೋದು ಕೇಳಿದ್ರೆ ಸುಮಾರು ಲೇಖನಗಳು ಲೇಖನಗಳ ಸಂಖ್ಯೆ ಸುಮಾರು ಕನ್ನಡದಲ್ಲಿ ಸುಮಾರು ನೂರು ಹನ್ನೆರಡು ಕನ್ನಡದಲ್ಲಿ ಕನ್ನಡ ಲೇಖನಗಳು ನೂರು ಹನ್ನೆರಡು ಇಂಗ್ಲೀಷ್ ಲೇಖನಗಳು ನೂರ ಹದಿನಾಲ್ಕು ಈಗ ಅಂಶ ಇರುವಂಥದ್ದು ಈಗ ಪ್ರಕಟ ಆಗಿರುವಂಥದ್ದು ಮತ್ತು ಇದು ಹೊಸದಾಗಿ ಲೇಖನಗಳು ಸಿಗ್ತಾನೆ ಇದೆ ಅವರು ಸಿಕ್ಕಿದಾಗ ಹೇಳ್ತಿರ್ತಾರೆ ಸರ್ ಒಂದು ಹೊಸ ಲೇಖನ ಬಂತು ಅದು ಅದನ್ನು ನಮ್ಮ ವೆಬ್ಬಲ್ಲಿ ಹಾಕ್ಬಿಟ್ಟಿದ್ದೀವಿ ಸರ್ ವೆಬ್ ಅವ್ರದ ಅವರದೇ ಒಂದು ವೆಬ್ ಇದೆ ಡಬ್ಲ್ಯೂ 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 ಡಾಟ್ ಶ್ರೀಕಂಠ ಡಾ ಡ್ಯಾಶ್ ಶಾಸ್ತ್ರಿ ಡಾಟ್ ಓ ಆರ್ ಜಿ ಇದರೊಳಗೆ ಈ ಬಹುತೇಕ ಇವರ ಬಗ್ಗೆ ಶ್ರೀಕಂಠ ಶಾಸ್ತ್ರಿಗಳ ಬಗ್ಗೆ ಸಮಗ್ರವಾಗಿ ತಿಳ್ಕೊಳಕ್ಕೆ ಸಾಧ್ಯ ಇದೆ ಹೊಸದಾಗಿ ಏನು ವಿಷಯ ಸಿಕ್ಕಿದ್ರು ಅದನ್ನೆಲ್ಲ ಸೇರಿಸ್ತಾ ಇರ್ತಾರೆ ಅವರು ನಾಗನಾಥ್ ಅವರು ಮತ್ತು ಅವರ ಇಡೀ ಕುಟುಂಬ ಅವ್ರ ಕುಟುಂಬ ಸೇರಿಕೊಳ್ತಾ ಇರ್ತಾರೆ ಇದು ಆ ಕೆಲಸ ಮಾಡೋದ್ರಿಂದ ಮುಂದಿನ ವಿದ್ವಾಂಸರಿಗೆ ಅದರ ಅನುಕೂಲಗಳು ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಒಂದು ಕಡೆ ತಂದಿರೋ ಪ್ರಯತ್ನ ಆಗಿಲ್ವೋ ಅಂದರೆ ಪ್ರಯತ್ನಗಳಾಗಿದೆ ಅವರು ಇದ್ದಾಗಲೇ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಸುಮಾರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಎಸ್ ಶ್ರೀಕಂಠ ಶಾಸ್ತ್ರಿಗಳ ಸಂಶೋಧನಾ ಲೇಖನಗಳನ್ನು ಕನ್ನಡ ಲೇಖನಗಳನ್ನು ಪ್ರಕಟ ಮಾಡಿದ್ದಾರೆ ಸಂಶೋಧನಾ ಲೇಖನಗಳು ಅಂತನೇ ಅದನ್ನು ಸಂಪಾದಿಸಿರೋರು ಅವರ ಇಬ್ಬರು ಶಿಷ್ಯರೇ ಒಂದು ಡಾಕ್ಟರ್ ಗೋಪಾಲ್ ಮತ್ತು ಇನ್ನೊಂದು ಡಾಕ್ಟರ್ ಟಿ ವಿ ಶಾಸ್ತ್ರಿ ಇವರಿಬ್ಬರಿಂದಲೇ ಸೇರಿ ಈ ಸಂಪುಟವನ್ನು ತಂದಿದ್ದಾರೆ ಸಂಶೋಧನಾ ಲೇಖನಗಳು ಇದು ಮತ್ತು ಮರುಮುದ್ರಣ ಕೂಡ ಆಗಿದೆ ಇತ್ತೀಚೆಗೆ ಅದರ ಮರುಮುದ್ರಣ ಕೂಡ ಆಗಿದೆ ಮತ್ತು ಇಷ್ಟೆಲ್ಲ ಕೆಲಸಗಳು ಆಗಿದೆ ಮತ್ತು ಇವರು ಎಲ್ಲ ಲೇಖನಗಳು ಎಲ್ಲರನ್ನು ಎಲ್ಲರೂ ಒಪ್ಪಿಟ್ಟಿದ್ದಾರೆ ಏನು ಸಮಸ್ಯೆ ಇಲ್ವೇ ಇಲ್ವಾಗಿದೆ ಈ ಲೇಖನಗಳಲ್ಲಿ ಅಂದರೆ ಸಮಸ್ಯೆ ಇದೆ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅವರು ಲೇಖನ ಭರೀತ ಮಹೇಂದೋದಾರೋ ಅಲ್ಲಿನ ಡಾಕ್ಟರ್ ಮ್ಯಾಕೆ ಅವರ ಅಭಿಪ್ರಾಯಗಳು ಕೆ ಎನ್ ದೀಕ್ಷಿತ್ ಅವರ ಅಭಿಪ್ರಾಯಗಳು ಫಾದರ್ ಹೆರಾಸ್ ಅಭಿಪ್ರಾಯಗಳು ಇವುಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಮತ್ತು ಸೈಂಧವ ಸಂಸ್ಕೃತಿ ಇದರ ಕಾಲ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾರೆ ಮತ್ತು ಪ್ರಾಗ್ ಭಾರತೀಯ ಸಂಸ್ಕೃತಿಯಲ್ಲಿ ರೂಪಾರ್ ರಂಗಪುರ್ ಇವುಗಳಲ್ಲಿ ನಡೆದಿರೋಂತಹ ಭೂಶೋಧನ ಉತ್ಖನನವನ್ನು ಪ್ರಸ್ತಾಪ ಮಾಡ್ತಾರೆ ಹೀಗೆ ಹರಪ್ಪ ಮಹಿಂಜೋದಾರು ಸೈಂಧವ ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಈ ಸಾವಿರದ ಎಂಟುನೂರ ಎರಡರಲ್ಲಿ ಬಂದಿದ್ದ ಬುಕನನ್ ಸಾವಿರದ ಎಂಟುನೂರ ಅರವತ್ತರಲ್ಲಿ ಆರಂಭ ಆದ ಆರ್ಕಿಯಾಲಜಿ ಭಾರತೀಯ ಪುರಾತತ್ವ ಇಲಾಖೆ ಇವುಗಳ ಮೂಲಕ ಆಗಿರುವ ಕೆಲಸಗಳನ್ನೆಲ್ಲ ಕುರಿತು ಮಾಡ್ತಾ ಹೋಗ್ತಾರೆ ಮತ್ತು ರಾಮಾಯಣವನ್ನು ಇತಿಹಾಸ ಅನೇಕೆ ಬೇಡಬೇಕು ಮಹಾಭಾರತವನ್ನು ಇತಿಹಾಸ ಅನ್ಬೇಕೇ ಬೇಡವೇ ಇತಿಹಾಸ ಅನ್ತಿರೋ ಬಿಡ್ತಿರೋ ರಾಮಾಯಣ ಮತ್ತು ಮಹಾಭಾರತ ಭಾಗವತಗಳನ್ನ ಆದರೆ ಅವು ಭಾರತೀಯ ಸಂಸ್ಕೃತಿಯ ವಿಚಾರಗಳು ಅನ್ನೋದನ್ನು ನಿರಾಕರಿಸೋಕೆ ಸಾಧ್ಯ ಅಲ್ಲ ಭಾರತೀಯ ಸಂಸ್ಕೃತಿಯಲ್ಲಿ ಇವೆಲ್ಲ ಸೇರಿ ಹೋಗಿವೆ ಆದ್ದರಿಂದ ಈ ರಾಮಾಯಣ ಅದರ ಕಾಲ ಏನು ಮಹಾಭಾರತದ ಕಾಲ ಏನು ಅದರ ಮೇಲೆ ಮತ್ತಷ್ಟು ಬೆಳಕ ಬೆಳಕನ್ನು ಚೆಲ್ಲುವ ಶಂಕರಾಚಾರ್ಯರ ತುಂಬ ಹಳೆಯಲ್ಲ ಸುಮಾರು ಕ್ರಿಸ್ತ ಶಕ ಎಂಟು ಒಂಬತ್ತನೇ ಶತಮಾನದ್ದು ಈ ಶತಮಾನದಲ್ಲಿದ್ದ ಶಂಕರರ ಶಂಕರಾಚಾರ್ಯರ ಬಗ್ಗೆ ಅವರ ಕಾಲದ ಬಗ್ಗೆ ಮತ್ತು ಕನ್ನಡ ರಾಜ್ಯ ಇತಿಹಾಸದ ಮೈಲಿ ಮೈಲಿಗಳು ಮೈಲಿಗಲ್ಲುಗಳ ಬಗ್ಗೆ ಹಾಗೆ ರೀತ ಕನ್ನಡ ನಾಡಿನ ಚರಿತ್ರೆ ಅಂತ ಹೇಳಿ ಒಂದು ಲೇಖನ ಬರೆದಿದ್ದಾರೆ ತುಂಬ ದೀರ್ಘವಾದ ಲೇಖನ ಪ್ರಾಚಾಲಿತ ಯುಗದಿಂದ ಹಿಡಿದು ಇಪ್ಪತ್ತನೆಯ ಶತಮಾನದವರೆಗೆ ಅಂದ್ರೆ ಆಗ ನಡೀಸಿತ್ತಲ್ಲ ಆ ಇಪ್ಪತ್ತನೇ ಶತಮಾನದವರೆಗೆ ಎಲ್ಲ ಕಾಲಘಟ್ಟದ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಬಹಳ ಮುಖ್ಯವಾದ ಮೈಲಿಗಲ್ಲುಗಳನ್ನು ಅಲ್ಲಿ ಗುರುತಿಸ್ತಾ ಹೋಗ್ತಾರೆ ತಿಳಿಸ್ತಾರೆ ಮತ್ತೆ ಇವರು ಬಸವೇಶ್ವರರ ಬಗ್ಗೆ ಅವರ ಕಾಲದ ಬಗ್ಗೆ ತುಂಬಾ ಚರ್ಚೆಗಳಾಗಿದೆ ಈಗಲೂ ಆಗ್ತಾ ಇದೆ ಇವೆಲ್ಲವೂ ಮುಗಿಯುವಂಥದ್ದಲ್ಲ ಬಸವೇಶ್ವರರು ಎಲ್ಲಿಯವರೆಗೆ ಜೀವಂತ ಇರ್ತಾರೆ ಅಂದರೆ ಅವರ ಬಗೆಗಿನ ಚರ್ಚೆಗಳು ಎಲ್ಲಿವರೆಗೆ ನಿಲ್ಲೋದಿಲ್ವೋ ಅಲ್ಲಿವರೆಗೆ ಅವರು ಜೀವಂತ ಇರ್ತಾರೆ ಅಂತ ಸೊ ಬಸವೇಶ್ವರರ ಬಗ್ಗೆ ಈಗಲೂ ಚರ್ಚೆ ಆಗ್ತಿದೆ ಬಸವೇಶ್ವರರ ಕುರಿತು ಆರು ಶಾಸನಗಳು ಲಭ್ಯ ಇದ್ದಿದ್ದನ್ನು ಅವರು ಆಗಲೇ ಗುರುತಿಸಿದ್ರು ಮತ್ತು ಈ ಆರು ಶಾಸನಗಳಲ್ಲಿ ಏನೇನು ವಿಷಯಗಳು ತಿಳಿದು ಬಂದಿವೆ ಇವುಗಳನ್ನೆಲ್ಲ ಅವರು ತಿಳಿಸಿ ಅದರ ಬಗ್ಗೆ ಒಂದು ವಿಮರ್ಶಾತ್ಮಕ ಲೇಖನವನ್ನು ಸಿದ್ಧ ಮಾಡಿದರು ಸಾಮಾನ್ಯಕ್ಕೆ ಶಾಸ್ತ್ರಿಗಳ ಲೇಖನಕ್ಕೆ ಲೇಖನಗಳ ಬಗ್ಗೆ ಪ್ರಸ್ತಾಪ ಮಾಡುವಾಗ ಎಲ್ಲರೂ ಸಾಮಾನ್ಯವಾಗಿ ಹೇಳುವಂಥದ್ದು ಪುರಂದರದಾಸವರ ಬಗೆಗಿನ ಲೇಖನ ಸ್ವಲ್ಪ ಸರಿ ಇಲ್ಲ ಅಂತ ಅದು ಈಗಿನ ಕೆಲವರ ಅಭಿಪ್ರಾಯ ಇರ್ಬೋದು ಆದರೆ ಇತ್ತೀಚೆಗೆ ಕೂಡ ಅದು ಯಾಕೆ ಸರಿ ಇರಬಾರ್ದು ಅಂತ ಅನಿಸುತ್ತೆ ಯಾಕೆ ಯಾಕಂದರೆ ಅವರು ವಿವಾದಕ್ಕೆ ಅವಕಾಶ ಮಾಡಿಕೊಟ್ಟ ಲೇಖನ ಅದು ಪುರಂದರದಾಸರು ಅಂತ ಹೇಳಿ ಮತ್ತು ಇದು ಆ ಕಾಲಕ್ಕೆ ತಾಯಿನಾಡು ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತಾಯ್ನಾಡು ಪತ್ರಿಕೆಯಲ್ಲಿ ಪ್ರಕಟ ಆದದ್ದು ವಿವಾದಕ್ಕೆಡೆ ಮಾಡಿಕೊಟ್ಟ ಲೇಖನ ಅದು ವಿಜಯನಗರದ ವಿವಾ ವಿನಾಶಕ್ಕೆ ಸೋಸಲೆ ವ್ಯಾಸರಾಯರ ವ್ಯಾಸರಾಯರ ಕಾರಣ ಅವರ ಜೊತೆಗಿದ್ದವರು ಪುರಂದರದಾಸರು ವ್ಯಾಸರಾಯರ ಪ್ರೇರಣೆಯಿಂದ ಪುರಂದರದಾಸರು ಅಲ್ಲಿ ವೈಷ್ಣವ ಧರ್ಮ ಶ್ರೀ ವೈಷ್ಣವ ಧರ್ಮ ಹೆಚ್ಚು ಪ್ರಚಾರಕ್ಕೆ ಬರೋದಕ್ಕೆ ಕಾರಣ ಆಗಿ ಅದರಿಂದ ಶೈವರಿಗೆ ಅಸಮಾಧಾನ ಆಗಿ ಈ ನಾವು ವಿನಾಶಕ್ಕೆ ಕಾರಣ ಆಯಿತು ಅನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಅವತ್ತು ಚರ್ಚೆ ಆಯಿತು ಇವತ್ತು ಚರ್ಚೆ ಆಗ್ಬೋದು ಮತ್ತು ಇತಿಹಾಸದಲ್ಲಿ ಇಂತಹ ಚರ್ಚೆಗಳು ಆಗ್ತಾ ಇರಬೇಕಾಗತ್ತೆ ಮತ್ತು ವಿಜಯನಗರದ ಅಡಿವು ಹೇಗಾಯಿತು ರಕ್ಕಸಗಿ ತಂಗಡಿಗೆ ಅಂಥೇಳಿ ಈಗ ನಾವು ಹೇಳಿಬಿಡ್ತೀವಿ ಆದರೆ ಮೊದಲು ತಾಳಿಕೋಟೆ ಅಂತಿದ್ವು ತಾಳಿಕೋಟೆಗೂ ರಕ್ಕಸಗಿ ತಂಗಡಿಗೂ ದೂರ ಇದೆ ಸುಮಾರು ಇಪ್ಪತ್ತೆರಡು ಮೈಲಿ ದೂರ ಇದೆ ಸೊ ಇದೆಲ್ಲ ಹೇಗೆ ಇವುಗಳ ಬಗ್ಗೆ ಏನು ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗ್ತಾರೆ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಕರ್ನಾಟಕದ ವೀರರ ಬಗ್ಗೆ ನೌಕಾ ಚರಿತ್ರೆಯ ಬಗ್ಗೆ ಮಹಾರಾಷ್ಟ್ರದ ವ್ಯಾಪ್ತಿಯ ಬಗ್ಗೆ ಭಾರತಕ್ಕೆ ಬಂದಿದ್ದ ಪ್ರವಾಸಿಗರ ಬಗ್ಗೆ ಇವೆಲ್ಲರನ್ನು ಚರ್ಚೆ ಮಾಡ್ತಾ ಮಹಲ್ ಕಟ್ಟಿಸಿದವರು ಯಾರು ಇದು ನನಗೆ ನೆನಪಿರುವ ಹಾಗೆ ಸುಮಾರು ಕಳೆದ ಶತಮಾನದ ಎಪ್ಪತ್ತು ಎಂಬತ್ತನೇ ದಶಕದಲ್ಲಿ ಕೂಡ ತುಂಬ ಚರ್ಚೆಗೆ ಗುರಿಯಾಗಿತ್ತು ತಾಜ್ ಮಹಲ್ ಕಟ್ಟಿಸಿದವರು ಯಾರು ಅಂತ ಇವರು ಇದು ಭಾರತೀಯರೇ ನಿರ್ಮಿಸಿದ್ದು ಅಂತ ಹೇಳಿ ಇಟಾಲಿಯನ್ ವಾಸ್ತುತಜ್ಞ ವೆರೋನಿಕೊ ಹೇಳ್ತಾನೆ ಅನ್ನುವ ಮಾತನ್ನು ಅವರು ದಾಖಲಿಸಿದ್ದಾರೆ ಮತ್ತು ಇದು ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಸಾರ್ಸನಿಕ್ ಶೈಲಿ ತುಂಬ ಪ್ರಾಚೀನ ಏನಲ್ಲ ಮತ್ತು ಇದು ಹಲವು ದಾಖಲೆಗಳಿಗೆ ದಾಖಲೆಗಳ ಮೂಲಕ ಇವರು ಇಂಡೋ ಸ್ವಾರ್ಸನಿಕ್ ಶೈಲಿಯ ಇದು ಕಟ್ಟಡ ವಾಸ್ತು ಇದು ಅನ್ನುವ ಮಾತುಗಳನ್ನ ಹೇಳ್ತಾರೆ ಮತ್ತು ಇದರಲ್ಲಿ ನೂತನ ವಿಶ್ವವ್ಯವಸ್ಥೆಯ ಬಗ್ಗೆ ಇತಿಹಾಸದ ಬಗ್ಗೆ ರಾಜಕೀಯ ಇತಿಹಾಸ ಸಾಂಸ್ಕೃತಿಕ ಇತಿಹಾಸ ಧಾರ್ಮಿಕ ಇತಿಹಾಸ ಸಾಂಸ್ಕೃತಿಕ ಇತಿಹಾಸ ಮತ್ತು ಶಕ್ತಿ ಪೂಜೆ ಭಾರತೀಯರಲ್ಲಿ ಶಕ್ತಿ ಪೂಜೆ ವಿಶಿಷ್ಟವಾದದ್ದು ತಾಯಿಗೆ ಪೂಜೆ ಮಾಡ್ತೀವಿ ತಾಯಿಯೇ ಶಕ್ತಿ ಆ ಶಕ್ತಿ ಪೂಜೆ ಬುದ್ಧ ಜೈನಮತ ಕುಂದಿವಿನ ಸಿರಿ ಬಹು ಸಿರಿಬಹ ವಲಯ ತುಂಬ ವಿಶೇಷವಾಗಿ ಆಸಕ್ತಿಯನ್ನು ಹುಟ್ಟಿಸಿರೋ ಕೃತಿ ಇದರ ಪೂರ್ಣ ಲಭ್ಯ ಇಲ್ಲ ಮೂರು ಸಂಪುಟಗಳು ಮಾತ್ರ ಪ್ರಕಟ ಆಗಿದೆ ಇನ್ನು ಕೆಲವು ಸಂಪುಟಗಳು ಪ್ರಕಟ ಆಗಬೇಕು ಅನ್ನುವ ಮಾತಿದೆ ಇವೆಲ್ಲವುಗಳ ಹಿಂದೆ ಆ ಇವರು ನಮ್ಮ ಶ್ರೀಖಂಡ ಶಾಸ್ತ್ರಿಗಳ ಮನಸ್ಸು ಕೆಲಸ ಮಾಡಿತ್ತು ಇವರು ಇದ್ದರು ಇವರೆಲ್ಲ ಇವರೆಲ್ಲ ಈ ಎಲ್ಲ ಕೆಲಸಗಳ ಹಿಂದೆ ಅವರು ಇದ್ದರು ಈ ಕಾರಣಗಳಿಂದ ತುಂಬ ವಿಶೇಷವಾಗಿ ಅದು ಅವರ ಕೆಲಸಗಳು ಗಮನಾರ್ಹ ಮತ್ತು ಇದಲ್ಲದೆನೇನೆ ನಾವು ಶಾಸನಶಾಸ್ತ್ರ ತರಗತಿಗಳನ್ನ ಓದ್ತಾ ಇದ್ದಾಗ ನಮಗೊಂದು ರೀತಿಯಲ್ಲಿ ಬಹಳ ಮುಖ್ಯವಾದ ಕೃತಿ ಅಂದರೆ ಹೊಯ್ಸಳ ವಾಸ್ತುಶಿಲ್ಪ ಈ ಹೊಯ್ಸಳ ವಾಸ್ತುಶಿಲ್ಪ ಇದೆಯಲ್ಲ ಇದು ಈಗ ಮತ್ತೆ ಮ ಮರುಮುದ್ರಣ ಕೂಡ ಆಗಿದೆ ಇದು ಮರುಮುದ್ರಣ ಆಗಿದೆ ಇದು ಆಗ ಪ್ರಕಟ ಆದ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಒಂದು ರೀತಿಯಲ್ಲಿ ಭಾಳ ಮುಖ್ಯ ಅಂತ ಅನಿಸಿದ್ದು ಕೃತಿ ಇವುಗಳಲ್ಲಿ ಬಹುತೇಕ ಹೊಯ್ಸಳ ವಾಸ್ತುಶಿಲ್ಪದ ಬಗ್ಗೆ ಪೀಠಿಕೆಯ ರೂಪದಲ್ಲಿ ಭಾಳ ಮುಖ್ಯವಾದ ವಿಚಾರಗಳನ್ನ ಹೇಳ್ತಾರೆ ಇದು ಹೊಯ್ಸಳ ಶಿ ವಾಸ್ತು ಅಂಥೇಳಿ ಹೇಗೆ ಹೇಳ್ಬೋದು ಅಲ್ಲಿನ ಜಗತಿ ಏನು ಆ ಜಗತಿಯ ವಿನ್ಯಾಸ ಹೇಗಿರುತ್ತೆ ಅದರ ಮೇಲಿನ ಪೀಠ ಉಪಪೀಠ ಏನು ಕಂಬಗಳು ಹೇಗಿರುತ್ತವೆ ಕುಡ್ಜೆಗಳು ಹೇಗಿರುತ್ತವೆ ಹೇಗಿರುತ್ತವೆ ಇವುಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡ್ತಾರೆ ಈ ಪ್ರಸ್ತಾಪ ಮಾಡಿ ಅವುಗಳ ಮೇಲ್ಛಾವಣಿ ಸ್ತಂಭಗಳು ಭುವನೇಶ್ವರಿ ಹೊಯ್ಸಳರ ದೇವಾಲಯಗಳಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರ ಸಮಕಾಲೀನ ಕಲ್ಯಾಣ ಚಾಲುಕ್ಯರ ದೇವಾಲಯಗಳಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾದದ್ದು ಭುವನೇಶ್ವರಿ ಮತ್ತು ಅವುಗಳ ಶಿಲ್ಪಗಳನ್ನು ವಿಶೇಷ ಅಂದರೆ ಆ ಭುವನೇಶ್ವರಿಯ ಶಿಲ್ಪಗಳು ಮತ್ತು ಇದಲ್ಲದೇ ಅಲ್ಲಿನ ಹೊಯ್ ಪ್ರಮುಖವಾದ ಮೂರು ಹೊಯ್ಸಳ ದೇವಾಲಯಗಳನ್ನ ಬೇಲೂರು ಹಳೆಬೀಡು ಸೋಮನಾಥಪುರ ಇದಲ್ಲದೆ ಸುಮಾರು ಎಪ್ಪತ್ತ ಸುಮಾರು ತೊಂಬತ್ತೆರಡು ದೇವಾಲಯಗಳ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ ಅಂದರೆ ಅಷ್ಟೊಂದು ಹೊಯ್ಸಳ ದೇವಾಲಯಗಳು ಕರ್ನಾಟಕದಲ್ಲಿ ಆಗಿನ ಮೈಸೂರು ಸಂಸ್ಥಾನದಲ್ಲಿ ಇದ್ವು ಇವುಗಳನ್ನೆಲ್ಲ ಪ್ರಸ್ತಾಪ ಮಾಡಿ ಅವುಗಳ ತುಂಬ ವಿವರವಾದ ವಿವರಣೆ ಏನಲ್ಲ ಭಾಳ ಸಂಕ್ಷಿಪ್ತವಾಗಿ ಅವುಗಳ ಬಗ್ಗೆ ಮಾಹಿತಿ ಸಿಗೋದರಿಂದ ಅವುಗಳನ್ನ ಆರಂಭಿಕ ಅಧ್ಯಯನದಲ್ಲಿ ಮುಖ್ಯವಾಗಿ ಪರಿಗಣಿಸಬೇಕಾದ್ದು ಮುಖ್ಯ ಅಂತ ಅನಿಸುತ್ತೆ ಮತ್ತು ಅವರ ಮರುಮುದ್ರಣ ಆದಾಗ ಅದಕ್ಕೆ ಒಂದಿಷ್ಟು ಹೊಸ ಫೋಟೋಗಳನ್ನು ಹೊಸ ಛಾಯಾಚಿತ್ರಗಳನ್ನು ಯಾಕೆಂದರೆ ಅಲ್ಲಿದ್ದ ಛಾಯಾಚಿತ್ರಗಳು ಸ್ವಲ್ಪ ಮಂಕಾಗ್ತಾ ಇತ್ತು ಅದನ್ನೆಲ್ಲ ತೆಗೆದು ಹೊಸ ರೀತಿಯಲ್ಲಿ ಹೊಸ ಚಿತ್ರಗಳನ್ನು ಛಾಯಾಚಿತ್ರಗಳನ್ನು ಪ್ರಕಟಿಸುವ ಕೆಲಸವನ್ನು ಒಳ್ಳೆಯ ಛಾಯಾಚಿತ್ರಗಳನ್ನು ಪ್ರಕಟಿಸುವ ಕೆಲಸವನ್ನು ಮಾಡಿದೆ ಮತ್ತು ಅವರಿಗೆ ಅವರ ಇಂಗ್ಲೀಷ್ ಲೇಖನಗಳು ಇದನ್ನು ನಮ್ಮ ಮಿಥಿಕ್ ಸೊಸೈಟಿಗೋಸ್ಕರ ಮಿಥಿಕ್ ಸೊಸೈಟಿಗೋಸ್ಕರ ಟಿ ವಿ ಶಾಸ್ತ್ರಿಗಳು ಮತ್ತು ಡಾಕ್ಟರ್ ಪಿ ಎನ್ ನರಸಿಂಹಮೂರ್ತಿಯವರು ಸಂಪಾದಿಸಿ ಪ್ರಕಟಿಸಿದರು ಅದು ಎರಡು ಇದೆ ಎರಡು ಸಂಪುಟಗಳಲ್ಲಿ ಅದರಲ್ಲಿ ಮೊದಲನೆಯ ಸಂಪುಟ ಇರೋದು ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಇದಕ್ಕೆ ಸಂಬಂಧಪಟ್ಟ ಇದರೊಳಗೆ ಇರತಕ್ಕಂಥದ್ದು ಸುಮಾರು ಭಾಳ ಮುಖ್ಯವಾದ ಲೇಖನಗಳು ಎಷ್ಟು ಲೇಖನಗಳು ಅಂದರೆ ಸುಮಾರು ಎಂಬತ್ತ ಸುಮಾರು ಎಂಬತ್ತ ಒಂದು ಲೇಖನಗಳು ಇದರೊಳಗೆ ಸೇರಿಕೊಂಡಿವೆ ಎಂಬತ್ತೊಂದು ಸೊ ಅಥವಾ ಸುಮಾರು ಎಪ್ಪತ್ತು ಲೇಖನಗಳಂತೂ ಇದರೊಳಗಿದೆ ಇದೆ ಇವುಗಳಲ್ಲಿ ಮೊದಲೇ ಆರಂಭದಲ್ಲಿ ಅವರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾರೆ ಅವರು ಆ ಪ್ರಸ್ತಾವನೆಯಲ್ಲಿ ಆಗ ಇದ್ದಂತಹ ವಿದ್ವಾಂಸರು ಯಾರ್ಯಾರು ಅವರ ಅಭಿಪ್ರಾಯಗಳೇನು ಇವೆಲ್ಲವನ್ನು ಹೇಳಿ ಹೇಗೆ ಅಭಿಪ್ರಾಯಗಳು ಬದಲಾಗ್ತಾ ಹೋಗುತ್ತವೆ ಕಾಲದಿಂದ ಕಾಲಕ್ಕೆ ಎಲ್ಲ ಇದು ಬಹಳ ಮುಖ್ಯ ಮತ್ತು ಇದರೊಳಗೆ ಪ್ರಾಚೀನ ಭಾರತ ಪ್ರಾಚೀನ ಲಿಪಿ ಪ್ರಾಚೀನ ಭಾರತ ಸಾಮಾನ್ಯ ಇದು ಸ್ವರೂಪ ಶಾಲಿವಾಹನ ಶಕದ ಬಗ್ಗೆ ಮತ್ತು ಕಾಲಾನುಕ್ರಮಣಿಕೆಯ ಬಗ್ಗೆ ಶಾಸನ ಲೀ ಶಾಸನ ಶಾಸ್ತ್ರದ ಬಗ್ಗೆ ಜೈನ ಬಗ್ಗೆ ಮತ್ತು ವಿಜ್ ವಿಗ್ರಹ ರೂಪ ಸ್ವರೂಪದ ಬಗ್ಗೆ ಇವುಗಳ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಅದು ಎರಡನೇದು ಅದೇ ಶ್ರೀಕಂಠ ಯಾನ ಅಂತ ಹೇಳಿ ಹೆಸರಿಟ್ಟಿರೋದು ಶ್ರೀಕಂಠ ಯಾನ ಇದರಲ್ಲೂ ಬಯೋಗ್ರಫಿಕಲ್ ಸೆಟ್ ಇದೆ ಇದರಲ್ಲಿ ಕರ್ನಾಟಕದ ಇತಿಹಾಸ ಸಾಹಿತ್ಯ ಮತಧರ್ಮ ತತ್ವಶಾಸ್ತ್ರ ರಾಜಕೀಯ ಸಂಸ್ಕೃತಿ ಇತ್ಯಾದಿಗಳೆಲ್ಲವೂ ಕೂಡ ಇದೆ ಜೊತೆಗೆ ಅವರು ಯಾವ ಯಾವ ಪುಸ್ತಕಗಳಿಗೆ ಮುನ್ನುಡಿಯನ್ನು ಬರೆದಿದ್ದರು ಮತ್ತು ಪೀಠಗಳನ್ನು ಬರೆದಿದ್ದರು ಯಾವ ಯಾವ ಪುಸ್ತಕಗಳಿಗೆ ವಿಮರ್ಶೆಗಳನ್ನು ಬರೆದಿದ್ರು ಎಲ್ಲವೂ ಸೇರದ ಹಾಗೆ ಶ್ರೀಕಂಠ ಯಾನ ಒಂದು ಮತ್ತು ಎರಡು ಲಭ್ಯ ಆಗಿದೆ ಇವೆಲ್ಲವೂ ಇವು ಇವುಗಳನ್ನ ಮಿಥಿಕ್ ಸಹಾಯಕೆಯೇ ಪ್ರಕಟ ಮಾಡಿದೆ ಮಿಥಿಕ್ಸ್ ಆಹಿತಿಯೇ ಪ್ರಕಟ ಮಾಡಿದ್ದು ಇದು ಮತ್ತು ಇದೆಲ್ಲ ಆದಮೇಲೆ ಇಷ್ಟೇನ ಅಂದರೆ ಇಲ್ಲ ಇದಾದ ಮೇಲೆ ಅವರ ಶಿಷ್ಯರು ಸೇರಿಕೊಂಡು ಬಹಳ ಮುಖ್ಯವಾದ ಒಂದು ಕೆಲಸವನ್ನು ಮಾಡಿದ್ರು ಅದು ಶ್ರೀಕಂಠಿಕ ಅನ್ನುವ ಹೆಸರಿನಲ್ಲಿ ಅವರ ಅವರನ್ನು ಕುರಿತ ಒಂದು ಅಭಿನಂದನಾ ಗ್ರಂಥವನ್ನು ಹೊರತಂದರು ಅಭಿನಂದನಾ ಗ್ರಂಥ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಪ್ರಕಟ ಆದದ್ದು ಶ್ರೀಕಂಠಿಕಾ ಅಂತ ಹೇಳಿ ಆ ಶ್ರೀಕಂಠಿಕ ಒಂದು ಅಪರೂಪದ ಬಹಳ ಮುಖ್ಯವಾದ ಒಂದು ಅಭಿನಂದನಾ ಗ್ರಂಥ ಆ ಕಾಲಕ್ಕೆ ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದವರಲ್ಲಿ ಈಗ ಇರುವ ಬಿ ಶೇಖಾಲಿಯವರು ಕೂಡ ಇದ್ದಾರೆ ಬಿ ಶೇಖಾಲಿ ಇವುಗಳೆಲ್ಲ ಸೇರಿಕೊಂಡು ಆಗ ಇದು ದೇ ದೇ ಜವರೇಗೌಡರು ಇವೆಲ್ಲರೂ ಸೇರಿಕೊಂಡು ಈಗ ಅವರ ಪೈಕಿ ಎ ವಿ ನರಸಿಂಹಮೂರ್ತಿಗಳಿದ್ದಾರೆ ಟಿ ವಿ ಶಾಸ್ತ್ರಿಗಳಿದ್ದಾರೆ ಈ ಕೆಲವರೆಲ್ಲ ಸೇರಿಕೊಂಡು ಈ ಶ್ರೀಕಂಠಿಕ ಅನ್ನುವ ಒಂದು ಅದ್ಭುತವಾದ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಿದರು ಈ ಅದ್ಭುತವಾದ ಅಭಿನಂದನಾ ಗ್ರಂಥದಲ್ಲಿ ಕೆಲವು ವಿಶೇಷವಾದ ಲೇಖನಗಳಿವೆ ಶಾತವಾಹನರ ಬಗ್ಗೆ ಬಗ್ಗೆ ಗುಡ್ಡಾಪುರದ ಶಾಸನ ಆಗ ಪ್ರಕಟ ಆಗಿದ್ದು ಮತ್ತು ಕರ್ನಾಟಕದ ರಾಜಪ್ರಭುತ್ವಗಳ ಬಗ್ಗೆ ಇವೆಲ್ಲವೂ ಕೂಡ ತುಂಬ ಒಳ್ಳೆಯ ಲೇಖನಗಳು ಇವುಗಳನ್ನೆಲ್ಲ ಅಂದರೆ ಆ ವಿದ್ವತ್ತಿಗೆ ತಕ್ಕ ಹಾಗೆ ಹೆಡ್ ಡಾಕ್ಟರ್ ಶ್ರೀಕಂಠ ಶಾಸ್ತ್ರಿಗಳ ವಿದ್ವತ್ತಿಗೆ ತಕ್ಕ ಹಾಗೆ ಇದ್ದಂತಹ ಅದ್ಭುತವಾದ ಲೇಖನಗಳು ಈ ಅದ್ಭುತವಾದ ಲೇಖನಗಳೆಲ್ಲ ಸೇರಿ ಬೇರೆ ಬೇರೆ ವಿದ್ವಾಂಸರು ಬರೆದಿದ್ದು ಸೇರಿ ಶ್ರೀಕಂಠಿಕವನ್ನು ಪ್ರಕಟ ಮಾಡಿದ್ದಾರೆ ಇದು ಮತ್ತೆ ಮತ್ತೆ ಮರುಮುದ್ರಣ ಆದರೂ ಆಶ್ಚರ್ಯ ಏನಿಲ್ಲ ಯಾಕಂದರೆ ಅಷ್ಟು ಅಮೂಲ್ಯವಾದ ಲೇಖನಗಳು ಅಲ್ಲಿ ಇವೆ ಇದು ಶ್ರೀಕಂಠ ಶಾಸ್ತ್ರಿಗಳ ಇದು ನಾನು ಆಗಲೇ ಹೇಳಿದೆ ಅವರು ನೋಟ್ಸ್ಗಳಿದೆಯಲ್ಲ ಇವು ಸುಮಾರು ನಾಲ್ಕು ಐದು ಫೈಲ್ಗಳಲ್ಲಿ ಶೇಖರಿಸಿದ್ದಾರೆ ಅವುಗಳು ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಇಷ್ಟರ ಮಟ್ಟಿಗೆ ಶೇಖರಣೆ ಆಗಿದೆ ಇಷ್ಟರ ಮಟ್ಟಿಗೆ ಆ ಲೇಖನಗಳನ್ನ ಅವರು ಬರೆದಿಟ್ಕೊಂಡಿದಾರಲ್ಲ ಇದು ತುಂಬಾ ವಿಶೇಷ ಅಂತ ಅನ್ಸುತ್ತೆ ಮತ್ತೆ ಆ ಅವರ ಬರವಣಿಗೆ ಲೇಖನಿ ಏತಲ್ಲ ಇದು ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಅವರ ಕೈ ಬರಹ ಎಷ್ಟು ಅಚ್ಚುಕಟ್ಟಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಮಗೆ ಒಂದೊಂದ್ಸಲಿ ಅನ್ಸುತ್ತೆ ಯಾಕಪ್ಪ ನಮಗೆ ನಮಗೆ ಆಗು ಇಂತಹ ಬರವಣಿಗೆ ಸಿದ್ಧಿಸ್ಲಾ ಅಂತ ಅನಿಸುತ್ತೆ ಅಷ್ಟು ಒಳ್ಳೆಯ ಬರವಣಿಗೆ ನೋಡಿ ಗುರುಗುಣ ಸ್ತೋತ್ರ ಅನ್ನುವ ಕೃತಿಯ ಕೃತಿಯನ್ನು ಇವರು ಕೈಬರಹದಲ್ಲಿ ಸಿದ್ಧ ಮಾಡಿಕೊಂಡಿರೋದು ಮತ್ತು ಕಾಮನ ಕಥಾ ಆಫ್ ಕಲ್ಯಾಣ ಕೀರ್ತಿ ಇಂಥ ಇದೆಲ್ಲ ಬಹಳ ಮುಖ್ಯವಾದ ಲೇಖನಗಳು ಇವುಗಳನ್ನೆಲ್ಲ ಆ ಫೈಗಳಲ್ಲಿರೋದನ್ನು ಕಡತಗಳಲ್ಲಿ ಇರೋದನ್ನು ಬಳಸ್ಕೊಂಡು ಯಾರಾದರೂ ಕಳೆದು ಹೋಗಿದೆಯಲ್ಲ ಈಗ ಕಳೆದು ಹೋಗಿರೋದ್ರ ಬಗ್ಗೆ ಯಾರೋ ಹೇಳ್ತಾರೆ ಇಂಥ ಇಂಥವ್ರ ಹತ್ರ ಇರ್ಬೋದು ಇಂಥ ಕಡೆ ಇರ್ಬೋದು ಅಂಥೇಳಿ ಹುಡುಕುವ ಪ್ರಯತ್ನ ಆಗುತ್ತೆ ಆ ನಿಟ್ಟಿನಲ್ಲಿ ನಾಗನಾಥ್ ಅವರಂತೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ ತುಂಬ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಬಹುತೇಕ ಅವರಿಗೆ ನಿರಾಶೆ ಎಲ್ಲ ಕಡೆ ಕಾದಿರುತ್ತೆ ಅಂತ ಅನಿಸುತ್ತೆ ಯಾಕೆಂದರೆ ಬಹಳ ವರ್ಷಗಳ ಹಿಂದಿನ ಮಾತು ಕೈ ತಪ್ಪೋಗಿರುವಂಥದ್ದು ಕೈ ತಪ್ಪ ಹೋಗಿರೋದನ್ನು ಹುಡುಕೋದು ಭಾಳ ಕಷ್ಟ ಇದೆ ಅಂಥದ್ರಲ್ಲೂ ಹುಡುಕುವ ಪ್ರಯತ್ನಗಳು ನಿರಂತರವಾಗಿ ಆಗ್ತಾಯಿದೆ ಆಗಬೇಕು ಮತ್ತು ಅವರ ಆ ಎರಡು ಫೋರ್ಸ್ ಆಫ್ ಕರ್ನಾಟಕ ಹಿಸ್ಟ್ರಿಯ ಎರಡು ಮತ್ತು ಮೂರನೆಯ ಸಂಪುಟಗಳು ಸಿಕ್ಬಿಟ್ರೆ ಅದರ ಹಸ್ತಪ್ರತಿ ಸಿಕ್ಕಿದ್ರೆ ಅವುಗಳನ್ನ ಮತ್ತೆ ಪ್ರಕಟಿಸೋದರಿಂದ ತುಂಬ ಅನುಕೂಲಗಳಾಗುತ್ತೆ ನಮ್ಮ ಇತಿಹಾಸವನ್ನು ಮರುರಚನೆ ಮಾಡೋದಕ್ಕೆ ಮರುರಚನೆ ಮಾಡಬೇಕಾಗುತ್ತೆ ಇತಿಹಾಸದ ಮರುರಚನೆ ಆಗ್ತಾನೇ ಇರಬೇಕಾಗತ್ತೆ ಹೊಸ ಹೊಸ ವಿಷಯಗಳು ಸೇರಿಕೊಳ್ತಿರುತ್ತೆ ಅದಕ್ಕೆ ತುಂಬ ಅನುಕೂಲ ಆಗುತ್ತೆ ಇಂಥ ಕೆಲಸಗಳು ಆಗ್ತಾ ಇರಬೇಕು ನಿರಂತರವಾಗಿ ಆಗ ಅಂತಹ ವಿದ್ವಾಂಸರಿಗೆ ನಾವು ಗೌರವವನ್ನು ಸಲ್ಲಿಸುತ್ತೆ ಅಂತಹ ವಿದ್ವಾಂಸರಿಗೆ ಗೌರವವನ್ನು ಅಂದರೆ ಹಾಗೆ ಆ ಕೆಲಸವನ್ನು ನಾನು ವಿಶೇಷವಾಗಿ ನಮ್ಮ ತಾಲೂಕಿನವರು ನನ್ನ ಹಳೆಯ ತಾಲೂಕು ಹಳೆಯ ತಾಲೂಕಿನ ಅಲ್ಲಿಯವರು ಮತ್ತು ನನ್ನ ಹೋಬಳಿಯವರು ಅನ್ನೋ ಕಾರಣದಿಂದ ತುಂಬ ಅಭಿಮಾನ ಇದೆ ಅದು ಎಲ್ಲ ಈ ಅಭಿಮಾನ ಎಲ್ಲರಿಗೂ ಇದೆ ಎಲ್ಲರಿಗೂ ಇದೆ ಮತ್ತು ಅವರ ಬಗ್ಗೆ ಅವರ ಶಿಷ್ಯರು ಮಾತಾಡ್ಕೊಳ್ಳೋದನ್ನು ಕೇಳಿದ್ದೀನಿ ನಾನು ಅಂಥ ಅವರ ವಿದ್ವತ್ತಿನ ಬಗ್ಗೆ ಚಕಾರ ಇಲ್ಲ ಅಷ್ಟು ಅದ್ಭುತವಾದ ವಿದ್ವತ್ತು ಅಷ್ಟು ತಿಳುವಳಿಕೆ ಮತ್ತು ಎಲ್ಲವನ್ನು ಸಮಾಧಾನ ಚಿತ್ರದಿಂದ ಕೇಳೋದು ಸಮಾಧ ಆತುರದ ಅಭಿಪ್ರಾಯಗಳನ್ನ ಯಾವತ್ತೂ ವ್ಯಕ್ತಪಡಿಸ್ತವ್ರಲ್ಲ ಅಂತ ಅನಿಸುತ್ತೆ ಅಂತಹ ಒಬ್ಬ ವಿದ್ವಾಂಸರು ನಮಗಿಂತ ಹಿರಿಯರು ನಮಗಿಂತ ನಮಗಿಂತ ಹಿಂದಿನ ಕಾಲದಲ್ಲಿ ಇದ್ದರು ನಮ್ಮ ಗುರುಗಳಿಗೆ ಗುರುಗಳವರು ಇನ್ನೆಲ್ಲ ನೆನಪಾಡ್ಕೊಂಡಾಗ ಅಂಥ ಪರಂಪರೆಯಲ್ಲಿ ನಾವು ಬೆಳೀತಾ ಇದೀವಲ್ಲ ಬಂದಿದ್ದೀವಲ್ಲ ಇದು ನಮ್ಮ ಸೌಭಾಗ್ಯ ಅಂತ ಅನಿಸುತ್ತೆ ಸೊ ನನ್ನ ಗೌರವಗಳನ್ನು ಗೌರವ ನಮನಗಳನ್ನು ಅವರಿಗೆ ಸಲ್ಲಿಸ್ತಾ ಬಹುತೇಕ ತುಂಬ ವೇಳೆ ಮೀರ್ತು ಅಂತ ಅನಿಸುತ್ತೆ ಆರಂಭದಲ್ಲಿ ಸ್ವಲ್ಪ ತೊಂದರೆ ಆಯಿತು ವೇಳೆ ಮೀರ್ತು ಅನಿಸುತ್ತೆ ದಯವಿಟ್ಟು ವೇಳೆ ಮೀ ಬೇಸರ ಬೇಸರಾಗಿದ್ದರೆ ಕ್ಷಮಿಸಿ ಇದು ತಾಂತ್ರಿಕ ವಿಚಾರಗಳು ಏನೂ ಮಾಡೋಕ್ಕಾಗೋದಿಲ್ಲ ಮತ್ತು ನನ್ನ ಮಾತಿನಿಂದ ಏನಾದರೂ ಒಂದಿಷ್ಟು ಹೊಸ ವಿಷಯಗಳು ನಿಮಗೆ ಸಿಕ್ಕಿದ್ರೆ ಶ್ರೀಕಂಠ ಶಾಸ್ತ್ರಿಗಳ ಬಗ್ಗೆ ಒಂದಿಷ್ಟು ವಿಷಯಗಳು ತಿಳಿದಿದ್ರೆ ಅವರ ಕೆಲಸಗಳನ್ನ ನೀವು ಕೂಡ ಮುಂದುವರಿಸಿ ಯಾರೂ ಏನು ಇದು ಮಾಡಬೇಕಾಗಿಲ್ಲ ಯಾಕಂದರೆ ಇಂತಹ ಕೆಲಸಗಳನ್ನ ನಡೆ ನಡೆಸ್ಕೊಂಡು ಹೋಗ್ಬೇಕಷ್ಟೇ ಕೈಗೆ ಸಿಕ್ಕಿದ್ದನ್ನು ಇದು ಶ್ರೀಕಂಠ ಶಾಸ್ತ್ರಿಗಳು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಈ ಪುರಂದರದಾಸರ ಬಗ್ಗೆ ಇಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಸೊ ಹಾಗೆ ಅದು ಮುರು ಮುಂದುವರಿತಾ ಇದ್ದರೆ ತುಂಬ ಒಳ್ಳೆಯ ಕೆಲಸಗಳಾಗುತ್ತೆ ನಮ್ಮ ಅವರು ಅಂತ ಹಿರಿಯರು ಹಚ್ಚಿ ಟಾರ್ಚ್ ಅದು ಅದು ಆ ಟಾರ್ಚ್ ಯಾವತ್ತೂ ನಂದೋದಿಲ್ಲ ಯಾವತ್ತೂ ನಂದಬಾರದು ನಂದರ ಹಾಗೆ ಅದನ್ನು ಹಿಡ್ಕೊಂಡು ನಾವು ಮುಂದುವರಿಬೇಕು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಹೋಗಬೇಕು ತಿಳ್ಕೊಂಡಾಗ ಮಾತ್ರ ನಾವು ನಮ್ಮ ಜ್ಞಾನವನ್ನು ಮತ್ತಷ್ಟು ವಿಸ್ತರಿಸ್ಕೊಳ್ಳೋದಕ್ಕೆ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮಾತುಗಳ ಜೊತೆಯಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟ ನಾನು ಹೇಳಿದೆ ಸ್ವಲ್ಪ ಇದು ಅದೊಂಥರ ನಾಟಕೀಯ ಅನಿಸ್ಬಿಡುತ್ತೆ ಕೃತಕ ಅನಿಸುತ್ತೆ ಎಲ್ಲ ನನ್ನ ಗೆಳೆಯರೆ ಎಲ್ಲ ನನ್ನ ಗೆಳೆಯರೆ ಆ ಎಲ್ಲ ಗೆಳೆಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಯಾಕಂದರೆ ಇದು ನಾನು ಮೂರನೇ ಬಾರಿ ಮಾತಾಡ್ತಿರೋದು ಮೂರನೇ ಬಾರಿ ಮೊದಲು ಲಕ್ಷ್ಮೀನಾರಾಯಣರ ಬಗ್ಗೆ ರಾಯರ ಬಗ್ಗೆ ಮಾತಾಡಿದ್ದೆ ಅವರು ನೆರಮಂಗಲ್ದವರು ಮತ್ತು ನಂತರ ನನ್ನ ಗುರುಗಳಾದ ಬಾರ ಗೋಪಾಲ್ ಅವರ ಬಗ್ಗೆ ಮಾತಾಡಿದ್ದೆ ಈಗ ಶ್ರೀಕಂಠಶಾಸ್ತ್ರಿಗಳ ಬಗ್ಗೆ ನಮಗೆ ಸಮೀಪದ ಸೊಂಡೇಕೊಪ್ಪದವರು ಅವರ ಬಗ್ಗೆ ಮಾತಾಡಿ ನನ್ನ ಸ್ವಲ್ಪ ಇದನ್ನು ಕಡಿಮೆ ಮಾಡಿಕೊಂಡಿದ್ದೀನಿ ಅನಿಸುತ್ತೆ ಸೊ ಇಂಥ ಅವಕಾಶ ಕಲ್ಪಿಸಿದ ಇತಿಹಾಸ ಅಕಾಡೆಮಿಯ ಗೆಳೆಯರಿಗೆ ಮತ್ತು ಕೇಳಿದ ನಿಮಗೆ ನಾನು ಆಗಲೇ ಅಂದ್ಕೊಂಡೆ ನೋಡುಗರು ಅಂತ ಹೇಳಿ ಹೇಳಿದೆ ನಾನು ನೋಡುಗರೆಲ್ಲ ಕೇಳುಗರಾಗಿರಬೇಕಾಗಿಲ್ಲ ಕೇಳುಗರೆಲ್ಲ ನೋಡುಗರು ಆಗಬೇಕಾಗಿರಲಿಲ್ಲ ಸೊ ನಾನು ಮೊದಲಿಗೆ ನೋಡುಗರೆ ಅಂತಲೇ ಹೇಳಿದೆ ಈಗ ಕೇಳುಗರೆ ಅಂತ ಹೇಳ್ತಿದ್ದೀನಿ ಕೇಳುಗರೆ ನಿಮಗೆಲ್ಲ ನನ್ನ ಧನ್ಯವಾದಗಳು ಅಕಸ್ಮಾತ್ ನನ್ನ ಮಾತುಗಳಿಂದ ನಿಮಗೇನಾದರೂ ಲಾಭ ಆಗಿದ್ದರೆ ಒಳ್ಳೆಯ ವಿಷಯಗಳು ತಿಳಿಸಿದರೆ ಅದಕ್ಕೆ ನಾನು ಧನ್ಯ ಅಂತ ಅಂದ್ಕೊಳ್ತೀನಿ ನಮಸ್ಕಾರ ಪ್ರಶ್ನೆಗಳಿದ್ರೆ ಕೇಳುಗರಿಗೆ ಬಹಳ ಒಳ್ಳೆಯ ಊಟವನ್ನೇ ಹೊಂದ್ಬೆಡ್ಸಿದ್ರಿ ಸೊ ತಮ್ಗೆ ಅಹ್ ಬಹಳ ಬಹಳ ಧನ್ಯವಾದಗಳನ್ನ ಎಲ್ಲಪ್ಪವಾಗಿ ಸಲ್ಲಿಸ್ತಾ ಬಹುಶಃ ನೀವು ಆರಂಭದಲ್ಲಿ ಹೇಳಿದ್ರಿ ಗುರುಗಳ ಗುರು ಅಥವಾ ಮಹಾ ಆಚಾರ್ಯ ಅಂದ್ರೆ ತಪ್ಪಾಗ್ಲಾರ್ದು ಅಂತ ಈ ಮಹಾ ಆಚಾರ್ಯರ ಬಗ್ಗೆ ಬಹಳಷ್ಟು ಅಂದ್ರೆ ಶ್ರೀಕಂಠ ಶಾಸ್ತ್ರಿಗಳ ವೈವಿಧ್ಯಮಯ ಸಾಧನೆಗಳನ್ನ ವರ್ಣರಂಜಿತವಾಗಿ ನಮ್ಗೆ ಇಲ್ಲಿ ಕಟ್ಕೊಡುವಂತಹ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ದೀರಿ ಈ ಒಂದು ರಸದೂಟ ಊಟ ಊಟವನ್ನ ನಾವು ಕೂಡ ಕೊಂಡು ಬಹಳಷ್ಟು ಮಾಹಿತಿಯನ್ನ ಪಡ್ಕೊಂಡಿದೀವಿ ಅಂತ ಹೇಳ್ತಾ ಜೊತೆಗೆ ಈ ಉಪನ್ಯಾಸದ ಬಗ್ಗೆ ಸಾಕಷ್ಟು ಪ್ರಶಂಸೆಗಳ ಸುರಿಮಳೆಗಳೇ ಹರಿದು ಬರ್ತಿದೆ ಅಹ್ ಅದೇ ಜನ ಶಿವಕುಮಾರ ಮಾಡಲೇಬೇಡಿ ಹಾ ಸರ್ ಹಾಗೆ ಕೆಲವು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ ಕೇಳಿದ್ದಾರೆದಾಗಿ ಪದ್ಮಜ ದೇಸಾಯಿ ಮ್ಯಾಡಮ್ ಅವರು ಶಾಸ್ತ್ರಿ ಅವರು ಸಿಂಧು ಲಿಪಿಯ ರೂಪುರೇಷೆಗಳನ್ನು ಅಭ್ಯಾಸ ಮಾಡಿದ್ದರು ಸಿಂಧು ಲಿಪಿಯ ಅಕ್ಷರಗಳನ್ನು ಗುರುತಿಸಿದ್ದಾರೆ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿದೆ ಮೊದಲೇ ಅವರು ಸಿಂಧು ಲಿಪಿಯ ಬಗ್ಗೆ ಅಭ್ಯಾಸ ಮಾಡಿದ್ರು ಆದ್ರೆ ಅವರು ಒಂದು ಮಾತು ಹೇಳಿದ್ರು ಇದರ ಭಾಷೆ ಕೂಡ ಗೊತ್ತಿಲ್ಲ ಆದ್ದರಿಂದ ಲಿಪಿಯ ಪರಿಚಯವೂ ಇಲ್ಲದೇ ಇರೋದ್ರಿಂದ ಆ ಲಿಪಿಗಳನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಈಗ ಅದರ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗಬೇಕು ಅನ್ನುವ ಮಾತುಗಳನ್ನು ಹೇಳಿದರು ಆದರೆ ಅಲ್ಲಿ ಅಲ್ಲಿದ್ದ ಲಿಪಿಗಳ ಬಗ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ರು ಅಷ್ಟೇ ಹಾಂ ಸರ್ ಇನ್ನು ಎರಡನೇ ಪ್ರಶ್ನೆ ನಿಧಿ ಕಟ್ಟಿ ಅವರು ಶ್ರೀಕಂಠ ಶಾಸ್ತ್ರಿಯವರು ಮಾಧ್ವ ಸಂಸ್ಕೃತಿಯ ಬಗ್ಗೆ ಕೆಲಸ ಮಾಡಿದ್ದಾರೆಯೇ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಅಹ್ ಅವ್ರು ಕೆಲಸ ಮಾಡ್ತಿದ್ದೆ ಮಾರ್ಗ ಸಂಸ್ಕೃತಿಯ ಬಗ್ಗೆ ಮಾರ್ಗ ಸಂಸ್ಕೃತಿ ಬಗ್ಗೆ ಮಾರ್ಗ ಮಾಧ್ವ ಮಾಧ್ವ ಸಂಸ್ಕೃತಿ ಮಾಧ್ವ ಇಲ್ಲ ಮಾಧ್ವ ಸಂಸ್ಕೃತಿಯ ಬಗ್ಗೆ ಅವರು ಪುರಂದರದಾಸ ಲೇಖನ ಒಂದು ಬಿಟ್ರೆ ಇನ್ನೆಲ್ಲೂ ಅದರ ಪ್ರಸ್ತಾಪ ಇಲ್ಲ ಮತ್ತೆ ಭಾರತೀಯ ಸಂಸ್ಕೃತಿಯಲ್ಲೇ ಅದರ ಒಂದಿಷ್ಟು ಸುಳಿವುಗಳನ್ನ ಕೊಡ್ತಾರೆ ಅಷ್ಟೇಂದೇನೆ ಮಧ್ವಾಚಾರ್ಯರ ಬಗ್ಗೆ ಅಷ್ಟು ಬಿಟ್ಟು ಬೇರೆ ಮಾಧ್ವ ಇದರ ಬಗ್ಗೆ ಬೇರೆ ಇನ್ನೆಲ್ಲೂ ಅವರು ವಿಷಯಗಳನ್ನ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಓಕೆ ನೆಕ್ಸ್ಟ್ ಪ್ರಶ್ನೆ ಸರ್ ಹಂಗು ರಾಜೇಶ್ ಅವರು ಕೇಳಿದ್ದಾರೆ ಎಸ್ ಶ್ರೀಕಂಠ ಶಾಸ್ತ್ರಿಗಳು ಸೇರಿದಂತೆ ನಮ್ಮ ಪ್ರಾರಂಭದ ಇತಿಹಾಸಕಾರರಲ್ಲಿ ಬಹುಶಸ್ತೀಯ ವಿಷಯಗಳ ಜ್ಞಾನ ಸಾಕಷ್ಟು ಇರುತ್ತಿತ್ತು ಆದರೆ ಹಿಂದಿನ ವಿಶ್ವವಿದ್ಯಾಲಯದ ಇತಿಹಾಸಕಾರರಲ್ಲಿ ಬಹುಶಿಸ್ತೀಯ ವಿಷಯ ಜ್ಞಾನದ ಕೊರತೆ ಸಾಕಷ್ಟಿದೆ ಈ ಕೊರತೆಗೆ ಕಾರಣಗಳೇನು ತಾವು ಗುರುತಿಸಬಹುದಾ ಸರ್ ಅನ್ನೋದು ಅವರ ಪ್ರಶ್ನೆ ಇದು ಬಹುತೇಕ ಸುಲಭವಾಗಿ ಉತ್ತರಿಸಕ್ಕೆ ಸಾಧ್ಯ ಆಗದೆ ಪ್ರಶ್ನೆ ರಾಜೇಶ್ ಈ ಪ್ರಶ್ನೆಗೆ ಉತ್ತರ ಚರ್ಚೆ ಮಾಡ್ಬೇಕು ಇದು ಪರಸ್ಪರ ಕೂತ್ ಚರ್ಚೆ ಮಾಡ್ಬೇಕಷ್ಟೇ ಹೊರತು ಬಹಿರಂಗವಾಗಿ ಚರ್ಚೆ ಮಾಡುವಂತ ವಿಷಯಗಳಲ್ಲ ಈಗ ನಮಗೆ ಗೊತ್ತಿರುತ್ತೆ ನಮ್ಮ ಅನುಭವಕ್ಕೆ ಬರುತ್ತೆ ಕೆಲವು ಕಡೆಗಳಲ್ಲಿ ಪ್ರಾಚೀನ ಕರ್ನಾಟಕದ ಇತಿಹಾಸ ಬಿಟ್ಟರೆ ಮಧ್ಯಕಾಲೀನ ಗೊತ್ತಿಲ್ಲ ಆಧುನಿಕ ಗೊತ್ತಿಲ್ಲ ಅಂತ ಹೇಳಿ ಮತ್ತು ಕೆಲವರು ಆಧುನಿಕ ಇತಿಹಾಸಕಾರರು ಅಲ್ಲಿಗೆ ಪ್ರಾಚೀನ ಗೊತ್ತಿಲ್ಲ ಇತ್ಯಾದಿ ಮಾತುಗಳು ಆದರೆ ನನಗನ್ಸುತ್ತೆ ಇದು ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಎಷ್ಟು ಮಟ್ಟಿಗೆ ಇತ್ತಂದರೆ ಇತಿಹಾಸ ಅಂದರೆ ಸಮಗ್ರ ಸಮಗ್ರ ಅದು ಅದರಲ್ಲಿ ಎಲ್ಲವನ್ನು ತಿಳ್ಕೊಂಡಿರಬೇಕು ಅದರಲ್ಲಿ ಪ್ರಾಗ್ ಇತಿಹಾಸವೂ ಇರಬೇಕು ಇತಿಹಾಸವೂ ಇರಬೇಕು ಅದರ ಮಧ್ಯಕಾಲೀನವೂ ಇರಬೇಕು ಆಧುನಿಕವೂ ಇರಬೇಕು ಕೇವಲ ಆಧುನಿಕವಷ್ಟೇ ಇತಿಹಾಸ ಅಂತ ಅನಿಸ್ಕೊಡುದಿಲ್ಲ ಇದು ಇದಕ್ಕೆ ಕಾರಣ ಏನು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಪಠ್ಯಕ್ರಮವೇ ಏನು ಅನ್ನೋದು ಅರ್ಥ ಆಗೋದು ಓಕೆ ಸರ್ ಮತ್ತೆ ಅವರೇ ಇನ್ನೊಂದು ಪ್ರಶ್ನೆಯನ್ನ ಕೊನೆಯದಾಗಿ ಕೇಳಿದ್ದಾರೆ ಶ್ರೀಗಂಧ ಶಾಸ್ತ್ರಿಗಳ ಪೂರ್ವಿಕರಿಗೆ ಯಲಹಂಕ ನಾಡಪ್ರಭು ಕೆಂಪೇಗೌಡನು ಭೂದಾನ ನೀಡಿದ ಬಗ್ಗೆ ತಾಮ್ರಶಾಸನದ ಉಲ್ಲೇಖವನ್ನು ಎಸ್ ರಾಮಸ್ವಾಮಿ ಅವರು ಒಂದು ಕಡೆ ಉಲ್ಲೇಖಿಸಿದ್ದಾರೆ ಆ ತಾಮ್ರಶಾಸನದ ಮಾಹಿತಿ ತಮಗೆ ತಿಳಿದಿದ್ದರೆ ದಯವಿಟ್ಟು ತಿಳಿಸಿ ಬಗ್ಗೆ ಪ್ರಸ್ತಾಪ ಆಗಿರೋದು ಗೊತ್ತು ನನಗೆ ಆದ್ರೆ ಪಾನಿಯಂ ವಂಶದ ವಂಶದವರಿಗೆ ಕೊಟ್ಟಿರೋದನ್ನ ನಾನೇ ಓದಿದ್ದೀನಿ ಪಾಣ್ಯಂ ಮಾಗಡಿಯಲ್ಲಿ ಪಾಂಡ್ಯಂ ವಂಶದವರಿದ್ದಾರೆ ಅದ್ರ ಬ ಅವ್ರಿಗೆ ಕೊಟ್ಟಿರೋದನ್ನ ನಾನೇ ಓದಿದ್ದೀನಿ ಆದ್ರೆ ಇವರ ಬಗ್ಗೆ ಕೊಟ್ಟಿರೋದು ಗೊತ್ತು ನನಗೆ ಆದ್ರೆ ಆ ಶಾಸನ ನನಗೆ ಸಿಕ್ಕಿಲ್ಲ ಲಭ್ಯ ಇಲ್ಲ ಇಲ್ಲಿವರೆಗೆ ಮತ್ತೆ ಹುಡುಕೋ ಪ್ರಯತ್ನ ಮಾಡ್ತೀನಿ ರಾಮ್ಸ್ವಾಮಿ ಅವರನ್ನ ಕೇಳಿ ಅಂತ ಹೇಳಿ ತಿಳ್ಕೊಂಡು ಅಭ್ಯಾಸವನ್ನು ಮಾಡ್ತೀನಿ ಹಾ ಸರ್ ಪ್ರಶ್ನೆಗಳು ಬಂದಿವೆ ಹು ಇಷ್ಟೊತ್ತು ನಿಜವಾಗಿಯೂ ಒಂದು ಬಹಳ ದೊಡ್ಡ ಶಿಷ್ಯ ಪರಂಪರೆಯನ್ನ ಕಟ್ಕೊಟ್ಟಂತಹ ನಮ್ಮ ಶ್ರೀಕಂತ ಶಾಸ್ತ್ರಿ ಕುರಿತಾಗಿ ಅತ್ಯುತ್ತಮವಾದಂತಹ ಉಪಾಸ ಉಪನ್ಯಾಸವನ್ನ ನೀಡಿದ್ದೀರಿ ಹಾಗಾಗಿ ತಮ್ಗೆ ಇತಿಹಾಸ ಅಕಾಡೆಮಿಯ ಪರವಾಗಿ ಮತ್ತು ನೋಡಿದಂತಹ ಎಲ್ಲ ವೀಕ್ಷಕರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಹಳ ದೊಡ್ಡ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾರೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಮುಂದಿನ ಉಪನ್ಯಾಸ ಐವತ್ತೆಂಟಿನ ಉಪನ್ಯಾಸ ಸರಣಿಕೆಯನ್ನ ಕುರಿತಾಗಿ ಮುಂದಿನ ಉಪನ್ಯಾಸವನ್ನ ಡಾಕ್ಟರ್ ಚನ್ನಕ್ಕ ಪಾವಟೆ ಅವರನ್ನ ಕುರಿತು ಶಕುತ್ನಲ ಸಿಂಧೂರ ಅವರು ಉಪನ್ಯಾಸವನ್ನ ನಡೆಸಿಕೊಡ್ಲಿದ್ದಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಧನ್ಯವಾದ